प्रिय वीक्षकरे निम्मेल्लरन्न नमस्कार मैसूरिन कोपनार पोलीस ठाणे वृत्त निरीक्षक विजय कुमार अवर कर्तव्य लोपदिंदागि हलवु सुळ्ळु प्रकरणगळु दाखलागिद्दु नानु मत्तु इतररु जैलवास अनुभविसिद्दु ई हिंदिन कार्यक्रमदल्लि निमगे विवरिसिदेने अवर मोत्तद हेडौटिनिंदागि अंदरे कर्तव्य लोपदिंदागि नाल्कु प्रकरणगळु दाखलागिद्दु बेरे नाल्कु प्रकरणगळु दाखलागिदर बग्गे कारागृह अनुभविसिदर बग्गे ई कार्यक्रमदल्लि निमगे विवरिसिकोडुत्तेने नम देश भू माफिया हेगे केस इंत कृत्य मान्य न्यायालय पोलिस हे परोक्ष बेबल नहीं सह दाखला समेत निर्सकोड़े श्रीमती नागलंबिका एम एस राघवेंद्र एवं मूव लक्ष रूपये पड़ेक राघवेंद्र सेठ रवि प्रकाश श्रीमती नागलंबिका एर निवेश संबंधित क्रय पत्र एम एस राघवेंद्र निवेश संबंधित क्रय पत्र रवि मूलक नोंद निवेशन स्वाधीन के मन कटिकवश सणपुट समस्या बगहरी कलाकाश नीचे दिन मुझे बंदी राघवेंद्र सेठ वर्तन बेसरगौंड श्रीमती नारालंबिका गंड स्वामी दिन इपत् दिन राघवेंद्र सेठ करे अंगड़ी बनी मतलब निवेशन को अशोक वकील चंद्रशेखर अंगड़ी होंगे मतुकते नीचे तमेंगे मन कटिकवश हण वापस पड़ी आ सदर्भ ತನ್ನ ಅಂಗಡಿಗೆ ಬಂದು ಮಾತನಾಡಿದವರಿಗೆ ನಿವೇಶನಗಳನ್ನು ಬೇರೆಯವರಿಗೆ ಮಾರಾಟ ಮಾಡಿ ಹಣವನ್ನು ವಾಪಸ್ ಕೊಡುತ್ತೇನೆ ಎಂದು ಹೇಳಿ ಕಳುಹಿಸಿದ ರಾಘವೇಂದ್ರ ಸೇಠ್ ಮಾರನೇ ದಿನ ಅಂದರೆ ದಿನಾಂಕ 21/9/2018 ರಂದು ಕುವೆಂಪು ನಗರ ಪೊಲೀಸ್ ಠಾಣೆಗೆ ಹೋಗಿ ಏಕಾಏಕಿ ನಾಲ್ಕು ಜನ ನನ್ನ ಅಂಗಡಿಗೆ ಅತಿಕ್ರಮ ಪ್ರವೇಶ ಮಾಡಿರುತ್ತಾರೆ ಯಾರೆಂದರೆ ಸ್ವಾಮಿ ನಾಗಲಾಂಬಿಕಾ ಮತ್ತು ಅಶೋಕ ಹಾಗೂ ಮತ್ತೊಬ್ಬ ಬಂದು ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ನೀಡಿರುತ್ತಾರೆ ಇತ್ಯಾದಿಯಾಗಿ ಸುಳ್ಳು ದೂರರ್ಜಿ ನೀಡಿರುತ್ತಾನೆ ಸದರಿ ದೊಣಜಿ ಪಡೆದು ಮೊಕದ್ದಮೆ ದಾಖಲು ಮಾಡಿದ ವೃತ್ತ ನಿರೀಕ್ಷಕ ವಿಜಯ ಕುಮಾರ್ ಅವರು ಶ್ರೀಮತಿ ನಾಗಲಾಂಬಿಕಾ ಮತ್ತು ಸ್ವಾಮಿ ಅವರನ್ನು ಠಾಣೆಗೆ ತರಿಸಿಕೊಂಡು ಅವರಿಂದ ಮಾಹಿತಿ ಮತ್ತು ದಾಖಲೆಗಳನ್ನು ಪಡೆದು ಪರಿಶೀಲನೆ ನಡೆಸಿ ಹಣ ಪಡೆದು ಸುಳ್ಳು ಕ್ರಯಪದವನ್ನು ನೋಂದಾಯಿಸಿಕೊಟ್ಟು ವಂಚನೆ ಮಾಡಿರುವ ರಾಘವೇಂದ್ರ ಸೇಠ್ ರವಿ ಪ್ರಕಾಶ್ ರವಿ ಅವರಿಂದ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವಂತೆ ಸಲಹೆ ನೀಡಿದ್ದಾರೆ ಅಥವಾ ರಾಘವೇಂದ್ರ ಸೇಠ್ನನ್ನು ಠಾಣೆಗೆ ಕರೆಸಿ ಹಣವನ್ನು ವಾಪಸ್ ಕೊಡಿಸುವಂತೆ ಸೂಚನೆ ನೀಡಿದ್ದಾರೆ ಮುಂದಿನ ಬೆಳವಣಿಗೆ ನಡೆಯುತ್ತಿರಲಿಲ್ಲ ಅದರ ಬದಲಿಗೆ ಸುಳ್ಳು ದೋಷಾರೋಪ ಸಲ್ಲಿಸಲು ಸಿದ್ಧತೆ ನಡೆಸಲಾರಂಭಿಸುತ್ತಾರೆ ಈ ವಿಚಾರ ತಿಳಿದ ಶ್ರೀಮತಿ ನಾಗಲಾಂಬಿಕಾ ಮತ್ತು ಸ್ವಾಮಿಯವರು ನನ್ನ ಬಳಿಗೆ ಬಂದು ತಮಗೆ ಆಗಿರುವ ಅನ್ಯಾಯವನ್ನು ವಿವರಿಸಿ ನಮಗೆ ನ್ಯಾಯವನ್ನು ಪಡಿಸಿಕೊಡುವಂತೆ ಮನವಿ ಮಾಡಿಕೊಂಡು ಅವರ ಬಳಿ ಇದ್ದ ಮಾಹಿತಿ ಮತ್ತು ದಾಖಲಾತಿಗಳನ್ನು ನನಗೆ ನೀಡುತ್ತಾರೆ ಅವರು ನೀಡಿದ್ದ ಮತ್ತು ನನಗೆ ದೊರೆತ ಎಲ್ಲಾ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಇವರು ಯಾವ ರೀತಿ ವಂಚಿಸುತ್ತಾರೆ ಎಂಬುದು ತಿಳಿದು ಬಂತು ಇದು ಚಲುವಯ್ಯ ಎಂಬುವವರು ಎಸ್ ರವಿ ಎಂಬಾತನಿಗೆ ಬರೆದುಕೊಟ್ಟಿರುವ ನೋಂದಾಯಿತವಲ್ಲದ ಕ್ರಯಪತ್ರ ಇದು ಮಾನ್ಯ ನ್ಯಾಯಾಲಯಕ್ಕೆ ರವಿ ಸಲ್ಲಿಸಿರುವ ಅರ್ಜಿ ನಾನು ಚಲುವಯ್ಯನವರಿಂದ ಮೈಸೂರು ಗ್ರಾಮದ ಸರ್ವೆ ನಂಬರ್ 40 ರಲ್ಲಿನ ಜಮೀನನ್ನು ಖರೀದಿ ಮಾಡಿದ್ದೇನೆ ಆದರೆ ಈಗ ಚಲುವಯ್ಯನವರು ತಕರಾರು ತೆಗೆಯುತ್ತಿದ್ದಾರೆಂದು ಅವರನ್ನು ಎದುರುದಾರರನ್ನಾಗಿಸಿ 13/7/2012 ರಂದು ಈ ಅರ್ಜಿಯನ್ನು ಸಲ್ಲಿಸಿರುವುದು ತಿಳಿದುಬರುತ್ತದೆ ದಿನಾಂಕ 30/8/2012 ರಂದು ಚಲುವಯ್ಯ ರವಿಗೆ ಅನುಕೂಲವಾಗುವಂತೆಯೇ ತಕರಾರು ಅರ್ಜಿ ಸಲ್ಲಿಸುತ್ತಾರೆ ಇದಾದ ನಾಲ್ಕೇ ದಿನಕ್ಕೆ ಅಂದರೆ ದಿನಾಂಕ 4/8/2012 ರಂದೇ ರಾಜಿ ಪತ್ರವನ್ನು ರವಿ ಮತ್ತು ಚಲುವಯ್ಯ ಇಬ್ಬರೂ ಸೇರಿ ಸಲ್ಲಿಸುತ್ತಾರೆ ಈ ಎಲ್ಲ ನಾಟಕಗಳ ಸೂತ್ರಧಾರರು ರವಿ ಪ್ರಕಾಶ್ ಮತ್ತು ರಾಘವೇಂದ್ರ ಸೇಠ್ ಆಗಿರುತ್ತಾರೆ ಮಾನ್ಯ ನ್ಯಾಯಾಲಯ ಪೂರಕವಾದ ಯಾವುದೇ ದಾಖಲೆಗಳನ್ನು ಕೇಳುವುದಿಲ್ಲ ಸಂಬಂಧಪಟ್ಟವರನ್ನು ವಿಚಾರಣೆಗೆ ಒಳಪಡಿಸುವುದಿಲ್ಲ ರಾಜಿ ಪತ್ರದ ಆಧಾರದ ಮೇಲೆ ರವಿಯ ಪರವಾಗಿ ಆದೇಶ ಮಾಡುತ್ತದೆ ಡಿಗ್ರಿ ಹೊರಡಿಸುತ್ತದೆ ಮಾನ್ಯ ನ್ಯಾಯಾಲಯದ ಈ ದಾಖಲೆಗಳನ್ನು ಇಟ್ಟುಕೊಂಡು ಶ್ರೀಮತಿ ನಾಗಲಾಂಬಿಕಾ ಮತ್ತು ಎಸ್ ವಿ ರಾಘವೇಂದ್ರರಿಗೆ ವಂಚಿಸಲಾಗುತ್ತದೆ ಇದು ಅಸಲು ದಾವಾ ಸಂಖ್ಯೆ 17/58/2011 ರ ತೀರ್ಪು ಇದರಲ್ಲಿ ಚಿಕ್ಕ ಸಿಂಗ್ರಯ್ಯ ಅನ್ನುವವರು ಒಂದನೇ ಎದುರುದಾರ ಬಿ ಚಲುವಯ್ಯ ಎರಡನೇ ಎದುರುದಾರ ಚಿಕ್ಕ ಸಿಂಗ್ರಯ್ಯನವರ ಕತೆ ಆಮೇಲೆ ಹೇಳುತ್ತೇನೆ
ಈ ಬಿ ಚೆಲುವಯ್ಯನೇ ಎಸ್ ರವಿಗೆ ಜಮೀನು ಮಾರಾಟ ಮಾಡಿದ ವ್ಯಕ್ತಿ. ರವಿಗೆ ಮಾರಾಟ ಮಾಡಿದೆ ಎಂದು ಹೇಳುವ ಮೈಸೂರು ಗ್ರಾಮದ ಸರ್ವೆ ನಂಬರ್ 40ರಲ್ಲಿನ ಜಮೀನಿಗೆ ಸಂಬಂಧಿಸಿದಂತೆಯೇ ಈ ದಾವೆಯನ್ನು ಹೂಡಲಾಗಿದೆ. ಶ್ರೀಮತಿ ಶಾಂತಮ್ಮ ಮತ್ತು ಅವರ ಕುಟುಂಬದವರು ಈ ಪ್ರಕರಣದ ಅರ್ಜಿದಾರರು. ಈ ಪ್ರಕರಣದ ಬಗ್ಗೆ ರಾಘವೇಂದ್ರ ಸೇಠ್ಗೆ ತಿಳುವಳಿಕೆ ಇದ್ದುದರಿಂದಲೇ ಜಾಗಕ್ಕೆ ಹೋಗಬೇಡಿ ಎಂದು ಶ್ರೀಮತಿ ನಾಗಲಾಂಬಿಕರವರಿಗೆ ಹೇಳುತ್ತಿದ್ದುದು. ಅಂದರೆ ಇದೇ ಜಮೀನಿನ ಸಂಬಂಧ ಮಾನ್ಯ ನ್ಯಾಯಾಲಯದಲ್ಲಿ ಈ ದಾವೆ ನಡೆಯುತ್ತಿದೆ ಎಂಬುದು ಗೊತ್ತಿದ್ದರೂ ಸಹ ಈ ರಾಘವೇಂದ್ರ ಸೇಠು ಚೆಲುವಯ್ಯ ರವಿರವರ ಹೆಸರಿನಲ್ಲಿ ಕ್ರಯಪತ್ರ ಸೃಷ್ಟಿಸುತ್ತಾನೆ. ಅದನ್ನು ಆಧರಿಸಿ ನ್ಯಾಯಾಲಯದಲ್ಲಿ ಸುಳ್ಳು ದಾವೆಯನ್ನು ಹೂಡುತ್ತಾನೆ, ರಾಜೀಪತ್ರ ಹಾಕಿಸುತ್ತಾನೆ. ಮಾನ್ಯ ನ್ಯಾಯಾಲಯದಿಂದ ರವಿಯ ಪರವಾಗಿ ಆದೇಶ ಮತ್ತು ಡಿಗ್ರಿಯನ್ನ ಪಡೆದುಕೊಳ್ಳುತ್ತಾನೆ. ಶ್ರೀಮತಿ ನಾಗಲಾಂಬಿಕಾ ಮತ್ತು ಎಸ್ ಪಿ ರಾಘವೇಂದ್ರರವರಿಂದ 30 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ರವಿಯಿಂದ ಕ್ರಯಪತ್ರಗಳನ್ನು ಬರೆಸಿಕೊಡುತ್ತಾನೆ. ವಂಚನೆಯಾಗಿರುವುದು ಗೊತ್ತಾಗಿ ಹಣ ವಾಪಸ್ ಕೇಳಲು ಹೋದರೆ ಅವರ ವಿರುದ್ಧ ಸುಳ್ಳು ಮೊಕದ್ದಮೆ ದಾಖಲು ಮಾಡಿಸುತ್ತಾನೆ. ಭೂ ಮಾಫಿಯಾದವರು ಹೇಗೆ ವ್ಯವಹಾರ ನಡೆಸುತ್ತಾರೆ ಎಂಬುದು ನಿಮಗೆ ಗೊತ್ತಿರಬೇಕಲ್ಲವೇ? ಭೂ ಮಾಫಿಯಾದವರು ಹೇಗೆ ಕೆಲಸ ಮಾಡುತ್ತಾರೆ, ಇಂಥವರಿಗೆ ಮಾನ್ಯ ನ್ಯಾಯಾಲಯಗಳು ಮತ್ತು ಪೊಲೀಸರು ಹೇಗೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಾರೆ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಮೂರು ಜನಕ್ಕೆ ಬರ್ಬಿಡೋ ಇಲ್ಲ ಇಲ್ಲ ತಗೊಂಡವ್ರೆ ಏನು ಅಂತ ಕನ್ಫರ್ಮ್ ಗೊತ್ತಿಲ್ಲ ನಮಗೆ. ಕರೆಕ್ಟಾಗಿ ಏನಂದರೆ ನಮಗೆ ಸೈನ್ ಹಾಕೋದು ಮಾತ್ರ ಪರಿಹಾರ. ರಾಘವೇಂದ್ರ ಅವರು ನಿಮ್ಗೆ ಕರೀತಾರೆ, ನೀವು ಸೈನ್ ಮಾಡ್ತಾರೆ? ಏನೂ ಇಲ್ಲ, ಸೈನ್ ಒಂದು ನಾವು ಬರುವೆ. ಏನಕ್ಕೆ ಇಂಥದಕ್ಕೆ ಇದಕ್ಕೆ ಅದಕ್ಕೆ ಅಂತ ಏನೂ ಹೇಳ್ತಿದ್ದಿಲ್ಲ. ಅಲ್ಲ ಚೆಕ್ ಈಗ ಚೆಕ್ ಎಲ್ಲ ನಿಮ್ಮ ಹೆಸರು ಕೊಟ್ಟಿದ್ದಾರಲ್ಲ. ಹಾಂ, ಇಂಥ ಕಡೆ ಸೈನ್ ಮಾಡುವಂತ ಅವ್ರು ಹೇಳ್ತಿದ್ರು, ನಾನು ಸೈನ್ ಮಾವು ಬರುವೆ. ಅಲ್ಲ ಚೆಕ್ ಎಲ್ಲ ನಿಮ್ಮ ಹೆಸರು ಕೊಟ್ಟಿದ್ದಲ್ಲ ಈಗ ಚೆಕ್ ಎಲ್ಲ ಅವ್ರಿಗೆ ಡ್ರಾ, ನೀವು ಹೋಗಿ ಬ್ಯಾಂಕಲ್ಲಿ ಡ್ರಾ ಮಾಡ್ಕೊಂಡ್ರೆ ಅಥವಾ ಅವರೇ ಹೋಗಿ ಡ್ರಾ ಮಾಡ್ಕೊಂಡ್ರೆ? ಅವರೇ ಡ್ರಾ ಮಾಡ್ಕೊಂಡು. ನೀವು ಹೋಗೋದಲ್ಲ ಬ್ಯಾಂಕಿಗೆ? ಹೋಗೋದೇ ಇಲ್ಲ ನಾವು. ಯಾವ ಬ್ಯಾಂಕಲ್ಲಿ ಇರೋದ್ರಿಂದ ಹಾಕೊಂಡು ಗೊತ್ತಿಲ್ಲ, ಯಾವ ಬ್ಯಾಂಕ್ ಮಾಡೋದು ಅದೋ ಗೊತ್ತಿಲ್ಲ. ಹ್ಞೂ, ನಾವೇನು ಚಿತ್ರ ಆಗಿದೆ ಕೇಸ್? ಹಾಂ, ನಾವೇನಂದರೆ ಅವರು ಎಲ್ಲ ಅವ್ರು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಅವರವರೆಲ್ಲ ಮಾಡಿಕೊಂಡು ರಿಜಿಸ್ಟರ್ ದಿವಸ ಮಾತ್ರ ನಮ್ಮನ್ನು ಕರೆಯೋದು. ರವಿ ಹಿಂಗೆ ಒಂದು ಯಾವುದೋ ಒಂದು ಸಾಕ್ಷಿಗೋ ಇಲ್ಲ ಇದಕ್ಕೋ ಇಂಥದಕ್ಕೆ ಬೇಕು ಅಂತ ಒಂದು ಸೈನ್ ಮಾಡಿಸ್ಕೊಳ್ಳೋದು. ನಾನು ಸೈನ್ ಮಾವು ಬರೋದು ಅಷ್ಟೇ. ಕೋರ್ಟ್ಗೆ ಕೋರ್ಟ್ಗೆ ಹೋಗಿರಲಿಲ್ಲ ನೀವು? ಕೋರ್ಟ್ಗೆ ಇವತ್ತು ಕಂಡನೂ ಹೋಗಿಲ್ಲ. ಮತ್ತು ಕೋರ್ಟಲ್ಲಿ ಕೇಸೆಲ್ಲ ಇದು ಮಾಡಿದಲ್ಲ, ಅದಕ್ಕೆ ಅವರೇ ಮಾಡ್ಕೊಂಡ್ರೆ? ಅವರೇ ಮಾಡ್ಕೊಂಡ್ರೆ, ನಾವು ಒಂದು ದಿವಸಕ್ಕೂ ಹೋಗಿಲ್ಲ. ಸೈನ್ ಮಾಡಿ ರಿಜಿಸ್ಟರ್ ದಿವಸ ಮಾತ್ರ ಸೈನ್ ಮಾಡಿ ಅಂದವರೆ ಹೋಗಿ ಸೈನ್ ಮಾಡಿದ್ದೀನಿ. ಅದು ಬಿಟ್ಟರೆ ನಿಮ್ಗೆ ಒಂದು ನಿಮ್ಗೆ ಎಷ್ಟು ದುಡ್ಡು ಕೊಡೋದು? 10,000 ರೂಪಾಯಿ ಕೊಟ್ಟಿರೋದು ಹೇಳಿ. ನಿಮ್ಗೆ ಮಾಮೂಲಿ ಅವತ್ತು ಹೋದಾಗ ಒಂದು 5,000 ರೂಪಾಯಿ 10,000 ರೂಪಾಯಿ ಕೊಡ್ತಾರೆ ಒಂದು ಸಲ ರಿಜಿಸ್ಟ್ರೇಷನ್ಗೆ ಹೋದ್ರೆ. ಅಷ್ಟೇ, ನಮ್ಮ ಪಡ ನಾವೇನೈತೆ ಮುಗಿಸ್ಕೊಬೋದು. ಅವ್ರು ರವಿಪ್ರಕಾಶ್ ಅವರೆಲ್ಲ ಪಾರ್ಟ್ನರ್ ಅಂದ್ರೆ? ನನ್ನ ಬಳಿ ಇದ್ದ ಎಲ್ಲಾ ದಾಖಲಾತಿಗಳ ಮತ್ತು ವಿಡಿಯೋದ ಸಮೇತ ದಿನಾಂಕ 8/10/2018 ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಬೇನಾಮಿ ಹೆಸರಿನಲ್ಲಿ ಅಕ್ರಮ ಭೂ ವ್ಯವಹಾರ ನಡೆಸುವ ಮೂಲಕ ಸರ್ಕಾರಕ್ಕೆ, ಮಾನ್ಯ ನ್ಯಾಯಾಲಯಕ್ಕೆ, ಸಾರ್ವಜನಿಕರಿಗೆ ವಂಚಿಸುತ್ತಿರುವ ರವಿ, ರವಿಪ್ರಕಾಶ್, ರಾಘವೇಂದ್ರ ಸೇಠ್ ಮತ್ತು ಇತರರ ವಿರುದ್ಧ ವಿಚಾರಣೆ ನಡೆಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತೆ ನಗರ ಅಪರಾಧ ದಳದ ಸಹಾಯಕ ಪೊಲೀಸ್ ಆಯುಕ್ತರಿಗೆ ಸೂಚನೆ ನೀಡಲು ಮನವಿ ಮಾಡಿಕೊಂಡೆ. ಸದರಿ ಅರ್ಜಿಯ ವಿಚಾರಣೆಯನ್ನು ಆರ್ಥಿಕ ಮತ್ತು ದ್ರವ್ಯಾಪಾರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಶ್ರೀ ಕೃಷ್ಣಪ್ಪ ಅವರು ಪ್ರಾರಂಭಿಸಿದರು. ವಿಚಾರಣೆಗೆ ಹಾಜರಾಗುವಂತೆ ರವಿಪ್ರಕಾಶ್, ರಾಘವೇಂದ್ರ ಸೇಠ್, ರವಿ ಅವರಿಗೆ ನೋಟಿಸ್ ನೀಡಿದರು ಅಷ್ಟೇ. ದಿನಾಂಕ 26/10/2018 ಸೀದಾ ಕೃಷ್ಣರಾಜ ಪೊಲೀಸ್ ಠಾಣೆಗೆ ಹೋದ ರಾಘವೇಂದ್ರ ಸೇಠ್ ಅರ್ಥವಿಲ್ಲದೆ ದೂರರ್ಜಿಯನ್ನ ನನ್ನ ಮತ್ತು ಅಶೋಕ್, ಶ್ರೀಮತಿ ನಾಗಲಾಂಬಿಕಾ ಸ್ವಾಮಿ ಅವರ ವಿರುದ್ಧ ನೀಡಿ 138/2018 ಸಂಖ್ಯೆಯ ಮೊಕದ್ದಮೆ ದಾಖಲಿಸಿದ. ಸರ್ವೆ ನಂಬರ್ 41/1 ನಾನು ಒಂದು ಮನೆಯನ್ನು ಸಹ ಕಟ್ಟಿರುತ್ತೇನೆ. ಆ ಮನೆಗೆ ಅಶೋಕನ ಕಡೆಯವರು ಅಪರಿಚಿತರಂತೆ, ಅಶೋಕನ ಪರಿಚಯ ಇಲ್ಲದವರಂತೆ ಸೇರಿಕೊಂಡಿದ್ದಾರೆ. ಇತ್ತೀಚೆಗೆ 3 ತಿಂಗಳಿನಿಂದ ನಾಗಲಾಂಬಿಕಾ ಅಶೋಕ, ಸ್ವಾಮಿ, ಸ್ನೇಹಮಯಿ ಕೃಷ್ಣ ಎಂಬುವನ ಮುಂದಾಳತ್ವದಲ್ಲಿ ಆಸ್ತಿಯ ದಾಖಲೆಗಳನ್ನು ಕೊಡು, ಇಲ್ಲವಾದರೆ ಕೊಲೆ ಮಾಡುತ್ತೇನೆ ಎಂದು, ಇಲ್ಲವಾದರೆ ನಿನ್ನ ಹತ್ತಿರ ಇರುವ ಬ್ಲ್ಯಾಕ್ ಮನಿಯನ್ನು ನನಗೆ ಕೊಡು ಎಂದು ಗುಂಡಾಗಿರಿ ಮಾಡಿರುತ್ತಾರೆ. ಹೀಗೆ ಸುಳ್ಳು ಕಥೆಗಳನ್ನು ಸೃಷ್ಟಿಸಿ ಸುಮಾರು 6 ಪುಟಗಳ ದೂರನ್ನು ಕೊಟ್ಟಿದ್ದಾನೆ. ಇದನ್ನು ಆಧರಿಸಿ ಮೊಕದ್ದಮೆ ದಾಖಲಿಸಲಾಗಿದೆ. ಇದಾದ ಕೆಲವು ದಿನಗಳ ನಂತರ, ಅಂದರೆ ದಿನಾಂಕ 7/11/2018 ರವಿಯನ್ನು ಕರೆದುಕೊಂಡು ಕೃಷ್ಣರಾಜ ಪೊಲೀಸ್ ಠಾಣೆಗೆ ಹೋಗುವ ರಾಘವೇಂದ್ರ ಸೇಠು ಆತನಿಂದ ಒಂದು ಸುಳ್ಳು ದೂರರ್ಜಿಯನ್ನು, ಅಂದರೆ ನಾಗಲಾಂಬಿಕಾ, ಸ್ವಾಮಿ,
ಎಸ್ಪಿ ರಾಘವೇಂದ್ರ, ಸ್ನೇಹಮಯಿ ಕೃಷ್ಣ, ಅಶೋಕ ಇವರೆಲ್ಲರೂ ಸೇರಿ ನನ್ನನ್ನು ಗೊಂದಲಕ್ಕೆ ಸಿಲುಕಿಸಿ ಹಲವಾರು ಬಾರಿ ಹಲವಾರು ಕಚೇರಿಗಳಿಗೆ ಕರೆದುಕೊಂಡು ನನ್ನನ್ನು ಕರೆದೊಯ್ದು ಸ್ನೇಹದ ಮಾತುಗಳನ್ನಾಡಿ ನನ್ನನ್ನು ವಂಚಿಸಿ ನನಗೆ ಯಾವುದೇ ಹಣವನ್ನು ನೀಡದೆ ಬಿಡಿಗಾಸು ಸಹ ನನಗೆ ಕೊಡದೆ ಹಲವಾರು ತಂತ್ರಗಳನ್ನು ರೂಪಿಸಿಕೊಂಡು ಅಮಾಯಕನಾದ ನನ್ನಿಂದ ದಿನಾಂಕ 20/12/2012 ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ನನ್ನನ್ನು ಹೆದರಿಸಿ ಬೆದರಿಸಿ ಬಲವಂತದಿಂದ ನಜರ್ಬಾದ್ ಮೊಹಲ್ಲದ ಮದ್ವೇಶ ಕಾಂಪ್ಲೆಕ್ಸ್ ಬಳಿ ಇರುವ ದಕ್ಷಿಣ ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಕರೆದೊಯ್ದು ಒಂದು ಕ್ರಯಪತ್ರವನ್ನ ಶ್ರೀಮತಿ ನಾಗಲಾಂಬಿಕಾ ಎಂಬುವರ ಹೆಸರಿಗೂ ಮತ್ತೊಂದು ಕ್ರಯಪತ್ರವನ್ನ ಎಸ್ಪಿ ರಾಘವೇಂದ್ರ ಎಂಬುವರ ಹೆಸರಿಗೂ ಬರೆಯಿಸಿಕೊಂಡು ಅದೇ ರೀತಿ 23/6/2016 ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ರಾಮಕೃಷ್ಣ ನಗರದ ಬಳಿ ಆಂದೋಲನ ಸರ್ಕಲ್ ಹತ್ತಿರ ಇರುವ ದಕ್ಷಿಣ ಉಪ ನೋಂದಣಾಧಿಕಾರಿ ಕಚೇರಿಗೆ ಕರೆದೊಯ್ದು ಆ ದಿನ ಬರೆಸಿಕೊಂಡ ಪತ್ರವನ್ನ ರದ್ದುಪಡಿಸುತ್ತೇವೆ ಎಂದು ಹೇಳಿ ಮತ್ತೊಂದು ಕ್ರಯಪತ್ರವನ್ನ ಬರೆಸಿಕೊಂಡಿರುತ್ತಾರೆ. ಒಟ್ಟು 3 ಕ್ರಯಪತ್ರಗಳನ್ನ ಈ ಆಸಾಮಿಗಳು ಬರೆಸಿಕೊಂಡಿರುತ್ತಾರೆ. ಸ್ನೇಹಮಯಿ ಕೃಷ್ಣ ಎಂಬುವನು ಈ ಸಮಯದಲ್ಲಿ ಇವರ ಜೊತೆ ಇರಲಿಲ್ಲ. ಆದರೆ ಇವರುಗಳು ಸ್ನೇಹಮಯಿ ಕೃಷ್ಣನ ಹೆಸರನ್ನ ಪ್ರಸ್ತಾಪಿಸುತ್ತಾ ಅವನು ದೊಡ್ಡ ರೌಡಿ ಎಂದು ನೀವು ಈ ವಿಚಾರವನ್ನು ಯಾರಿಗಾದರೂ ತಿಳಿಸಿದರೆ ಸ್ನೇಹಮಯಿ ಕೃಷ್ಣ ಬಂದು ನಿನ್ನನ್ನು ಮುಗಿಸುತ್ತಾನೆ, ಹೀಗೆ ಒಂದಕ್ಕೊಂದು ಸಂಬಂಧವಿಲ್ಲದ ಅರ್ಥವಿಲ್ಲದ 4 ಪುಟಗಳ ದೂರರ್ಜಿಯನ್ನು ನೀಡಿ 146/2018 ಸಂಖ್ಯೆಯ ಮೊಕದ್ದಮೆ ದಾಖಲಿಸಿದ್ದಾರೆ. ಯಾಕೆ ನಿಮಗೆ ಇಷ್ಟೊಂದು ವಿವರವಾಗಿ ಹೇಳುತ್ತಿದ್ದೇನೆ ಅಂದರೆ ತಮ್ಮ ಅಕ್ರಮ ವಂಚನೆಯನ್ನು ಮುಚ್ಚಿಕೊಳ್ಳುವ ಸಲುವಾಗಿ ನೀಡುವ ಸುಳ್ಳು ದೂರಜನ್ನು ಪಡೆದು ಕೂಡಲೇ ಮೊಕದ್ದಮೆ ದಾಖಲಿಸುವ ಪೊಲೀಸರು ನಿಜದಿಂದ ಕೂಡಿದ ಮತ್ತು ದಾಖಲಾತಿಗಳ ಸಮೇತ ನೀಡಿದ ದೂರರ್ಜಿಯನ್ನು ಪಡೆದು ಮೊಕದ್ದಮೆ ದಾಖಲಿಸಲು ಹೇಗೆ ಸಾಧಿಸುತ್ತಾರೆ, ಈ ಬಗ್ಗೆ ಪ್ರಶ್ನಿಸಿದವರ ಮೇಲೆ ಯಾವ ರೀತಿ ದೌರ್ಜನ್ಯ ನಡೆಸುತ್ತಾರೆ ಎಂಬುದನ್ನು ತಮ್ಮ ಗಮನಕ್ಕೆ ತರುವ ಉದ್ದೇಶದಿಂದ ದೂರರ್ಜಿಯನ್ನು ಕೆಲವು ಅಂಶಗಳನ್ನು ಓದಿದೆ. ನನ್ನ ಅರ್ಜಿಯ ವಿಚಾರಣೆ ನಡೆಸಿದ್ದ ವೃತ್ತ ನಿರೀಕ್ಷಕ ಶ್ರೀ ಕೃಷ್ಣಪ್ಪನವರು ಭೇಟಿ ಮಾಡಿದಾಗಲೇ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ನಮ್ಮ ಬರೆದ 2 ಸುಳ್ಳು ಮೊಕದ್ದಮೆ ದಾಖಲಾಗಿರುವುದು ತಿಳಿದು ಬಂತು. ಈ ಕಾರಣದಿಂದಲೇ ನಿಮ್ಮ ಅರ್ಜಿಯ ವಿಚಾರಣೆಯನ್ನು ಕೃಷ್ಣರಾಜ ಪೊಲೀಸ್ ಠಾಣೆಯ ಅಧಿಕಾರಿಗಳಿಂದಲೇ ತನಿಖೆ ಮಾಡಿಸುವಂತೆ ನಾನು ಪೊಲೀಸ್ ಆಯುಕ್ತರಿಗೆ ವರದಿಯನ್ನು ನೀಡಿದ್ದೇನೆ. ಆ ವರದಿಯನ್ನು ಪಡೆದುಕೊಂಡು ಶ್ರೀಮತಿ ನಾಗರಾಜ ವಿರುದ್ಧ ದೂರರ್ಜಿಯನ್ನು ಕೊಡಿಸಿ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ರಾಘವೇಂದ್ರ ಸೇಠ್, ರವಿಪ್ರಕಾಶ್ ಮತ್ತು ರವಿ ವಿರುದ್ಧ ಮೊಕದ್ದಮೆ ದಾಖಲಿಸುವಂತೆ ಅವರು ತಿಳಿಸಿದರು. ಅದರಂತೆ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಅರ್ಜಿ ಸಲ್ಲಿಸಿ ಅವರು ನೀಡಿದ್ದ ವರದಿಯ ಪ್ರತಿಯನ್ನು ಪಡೆದುಕೊಂಡೆ. 2012ರಲ್ಲಿ ನಾಗಲಾಂಬಿಕಾ ಮತ್ತು ಎಸ್ಪಿ ರಾಘವೇಂದ್ರ ಎಂಬುವರಿಗೆ ರಿಜಿಸ್ಟರ್ ಮೂಲಕ ಮಾರಾಟ ಮಾಡಿದ್ದು ಹಾಗೂ 2016ರಲ್ಲಿ ನಾಗಲಾಂಬಿಕರವರಿಗೆ ಮತ್ತೊಂದು ಸೈಟನ್ನು ರಿಜಿಸ್ಟರ್ ಮಾಡಿ ಮಾರಾಟ ಮಾಡಿದ್ದು ದಾಖಲೆಗಳಿಂದ ದೃಢಪಟ್ಟಿದ್ದು ಈ ಸಮಯದಲ್ಲಿ ಎಸ್ ರವಿ ಅವರು ಯಾವುದೇ ದೂರನ್ನು ಪೊಲೀಸ್ ಠಾಣೆಗೆ ನೀಡದೆ ಈಗ 2018ರಲ್ಲಿ ಈ ಅರ್ಜಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ ನಂತರ ಕೆಆರ್ ಠಾಣೆಯಲ್ಲಿ ದೂರು ನೀಡಿರುವುದನ್ನು ನೋಡಿದರೆ ಇದು ಸಂಶಯಕ್ಕೆ ಎಡೆ ಮಾಡಿಕೊಡುತ್ತದೆ. ಎದುರು ಅರ್ಜಿದಾರರಾದ ರವಿ, ರವಿಪ್ರಕಾಶ್ ಹಾಗೂ ರಾಘವೇಂದ್ರ ಸೇಠ್ರವರು ಸ್ವತ್ತಿನ ಮಾಲೀಕರಾದ ಚೆಲುವಯ್ಯರವರಿಂದ ಆಸ್ತಿ ಖರೀದಿಸಿರುವ ಬಗ್ಗೆ ಸಮಂಜಸವಾದ ದಾಖಲೆಗಳನ್ನು ಹಾಜರುಪಡಿಸಿರುವುದಿಲ್ಲ. ಸದರಿ ಸ್ವತ್ತು ಕೆಆರ್ ಠಾಣೆ ಸರಹದಿಗೆ ಬರುವುದರಿಂದ ಮುಂದಿನ ಕ್ರಮದ ಬಗ್ಗೆ ಕೆಆರ್ ಪೊಲೀಸ್ ಠಾಣೆಗೆ ಕಳುಹಿಸಿಕೊಡಲು ಕೋರುತ್ತೇನೆ ಎಂದು ತಿಳಿಸಿರುತ್ತಾರೆ. ವೃತ್ತ ನಿರೀಕ್ಷಕ ಕೃಷ್ಣಪ್ಪನವರ ಸಲಹೆಯಂತೆ ಸದರಿ ವರದಿ ಮತ್ತು ಪೂರಕ ದಾಖಲೆಗಳನ್ನು ಆಧರಿಸಿ ಶ್ರೀಮತಿ ನಾಗಲಾಂಬಿಕರವರ ಹೆಸರಿನಲ್ಲಿ ದೂರರ್ಜಿಯನ್ನು ತಯಾರಿಸಿ ದಿನಾಂಕ 11/3/2019 ಅವರನ್ನು ಅವರ ಗಂಡ ಸ್ವಾಮಿ ಅವರನ್ನು ಕರೆದುಕೊಂಡು ಕೃಷ್ಣರಾಜ ಪೊಲೀಸ್ ಠಾಣೆಗೆ ಹೋದಾಗ ಚುನಾವಣಾ ನಿಮಿತ್ತ ನಾರಾಯಣಸ್ವಾಮಿ ಎಂಬುವವರು ವರ್ಗಾವಣೆಯಾಗಿ ಬಂದಿರುತ್ತಾರೆ. ಅವರಿಗೆ ದೂರರ್ಜಿಯನ್ನು ದಾಖಲಾತಿ ಸಮಯದಲ್ಲಿ ವಿಚಾರಗಳು ತಿಳಿಸುತ್ತೇವೆ. ದೂರರ್ಜಿಯನ್ನು ಓದಿ ದಾಖಲಾತಿ ಪರಿಶೀಲಿಸುವ ನಾರಾಯಣಸ್ವಾಮಿಯವರು ನಿಮಗೆ ಮತ್ತು ಎಸ್ ವಿ ರಾಘವೇಂದ್ರ ಇಬ್ಬರಿಗೂ ವಂಚನೆ ಮಾಡಿದ್ದಾರೆ. ಆದ್ದರಿಂದ ಇಬ್ಬರ ಹೆಸರಲ್ಲಿ 2 ದೂರರ್ಜಿಯನ್ನು 2 ಮೊಕದ್ದಮೆ ದಾಖಲು ಮಾಡುತ್ತೇನೆ ಎಂದು ಶ್ರೀಮತಿ ನಾಗಲಾಂಬಿಕ ಅವರಿಗೆ ತಿಳಿಸುತ್ತಾರೆ. ಅದಕ್ಕೆ ಒಪ್ಪಿಕೊಂಡು ದಿನಕ್ಕೆ 13/3/2019 ಬೆಂಗಳೂರಿನ ರಾಘವೇಂದ್ರವರನ್ನು ಕರೆಸಿಕೊಂಡು 2 ದೂರರ್ಜಿಯನ್ನು ತಯಾರಿಸಿ ನಾವು ಪೊಲೀಸ್ ಠಾಣೆಗೆ ಹೋಗುತ್ತೇವೆ. ದೂರರ್ಜಿಗಳನ್ನು ಪರಿಶೀಲಿಸಿದ ನಾರಾಯಣ ಸಭೆಯವರು ಎಲ್ಲವೂ ಸರಿಯಾಗಿದೆ, ಆದರೆ ನಾವು ಚುನಾವಣೆ ಕೆಲಸದಲ್ಲಿ ನಿರತರಾಗಿದ್ದೇವೆ. ಆದ್ದರಿಂದ 2 ದಿನ ಬಿಟ್ಟು ನಾನು ದೂರವಾಣಿ ಕರೆ ಮಾಡುತ್ತೇನೆ, ಆಗ ಬನ್ನಿ ಮೊಕದ್ದಮೆ ದಾಖಲು ಮಾಡುತ್ತಾನೆ ಎಂದು ಹೇಳುತ್ತಾರೆ. ಆದರೆ 5 ದಿನವಾದರೂ ಕೂಡ ಅವರು ಕರೆಯನ್ನು ಮಾಡಲಿಲ್ಲ. ಹೀಗಾಗಿ ದಿನಾಂಕ 18/3/2019 ಮಧ್ಯಾಹ್ನ 2 ಗಂಟೆಗೆ ನಾನು ಅವರಿಗೆ ದೂರವಾಣಿ ಕರೆ ಮಾಡಿದಾಗ ಸಂಜೆ ಶ್ರೀಮತಿ ನಾಗಲಾಂಬಿಕರನ್ನು ಕರೆದುಕೊಂಡು ಬನ್ನಿ ಮೊಕದ್ದಮೆ ದಾಖಲು ಮಾಡಿದ್ದೇನೆ ಎಂದು ತಿಳಿಸುತ್ತಾರೆ. 5 ಗಂಟೆ ಸಮಯಕ್ಕೆ ನಾನು ಶ್ರೀಮತಿ ನಾಗಲಾಂಬಿಕ ಅವರ ಗಂಡ ಸ್ವಾಮಿಯವರು ಠಾಣೆಗೆ ಹೋಗುತ್ತೇವೆ. ಅದೇ ಸಮಯಕ್ಕೆ ಕಣ್ಣದೀಚೆ ಬರುವ ನಾರಾಯಣ ಸ್ವಾಮಿಯವರು 10 ನಿಮಿಷದಲ್ಲಿ ಬರುತ್ತೇನೆ ಎಂದು ಹೇಳಿ ಹೋಗುತ್ತಾರೆ. ಆದರೆ ಸಾಕಷ್ಟು ಸಮಯವಾದರೂ ಅವರು ಬರೋದಿಲ್ಲ.
ರಾಘವೇಂದ್ರ ಸೇಠ್ ಬೇರೆವರ ಕಡೆಯಿಂದ ನಾವು ಪೊಲೀಸರಿಗೆ ದುಡ್ಡು ಕೊಟ್ಟಿದ್ದೇವೆ ಅವರು ನಮ್ಮ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿದ್ರು ಎಂದು ಹೇಳಿಕೊಳ್ಳಿಸಿದ್ದಾನೆ ಮತ್ತೆ ಮಾತನಾಡುವ ನಾಗಲಂಬಿಕರು ನಾವು ದೂರರ್ಜಿಯೊಂದಿಗೆ ದಾಖಲಾತಿ ಮತ್ತು ಸಿಸಿಬಿ ವರದಿಯನ್ನು ನೀಡಿದ್ದೇವೆ ಆದರೂ ಮೊಕದ್ದಮೆ ದಾಖಲು ಮಾಡುತ್ತಿಲ್ಲ ಆದರೆ ನಮ್ಮ ವಿರುದ್ಧ ಅವರು ಸುಳ್ಳು ದೂರರ್ಜಿ ನೀಡಿದ ಕೂಡಲೇ ಮೊಕದ್ದಮೆ ದಾಖಲು ಮಾಡಿದ್ದಾರೆ ಎಂಬಂತಹ ಮಾತನ್ನು ಆಡ್ತಾರೆ ಆಗ ನಾನು ಅಂದರೆ ಸಂಜೆ ಸುಮಾರು 6 ಗಂಟೆ ಸಮಯದಲ್ಲಿ ಪೊಲೀಸ್ ಆಯುಕ್ತರಿಗೆ ದೂರವಾಣಿ ಕರೆ ಮಾಡಿ ಈ ವಿಚಾರವನ್ನು ತಿಳಿಸಿ ನಿರೀಕ್ಷಕರಿಗೆ ಮೊಕದ್ದಮೆ ದಾಖಲಿಸುವಂತೆ ತಿಳಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಬಹುಶಃ ಅವರು ಅದೇ ರೀತಿ ದೂರವಾಣಿ ಕರೆ ಮಾಡಿ ತಿಳಿಸಬೇಕು ಪೊಲೀಸ್ ಠಾಣೆಗೆ ಬಂದ ನಾನ್ಸ್ಪರ್ ಮುಖದಲ್ಲಿ ಕೋಪ ಎದ್ದುಕೊಂಡಿತ್ತು ಬಹುಶಃ ಪೊಲೀಸ್ ಆಯುಕ್ತರಿಂದ ಕರೆ ಮಾಡಿದ ದೇಶಕ್ಕೆ ಕೋಪ ಬಂದಿರಬೇಕೆಂದು ಮಾತನಾಡಿಕೊಂಡು ನಾವು ಅವರ ಕೊಠಡಿಗೆ ಹೋದಾಗ ನನ್ನ ಕಡೆ ತಿರುಗಿದ ಅವರು ನಿಮ್ಮ ದೂರವಾಣಿ ಇದೆಯಾ ಎಂದು ಕೇಳಿದರು ಇಲ್ಲ ಸರ್ ಇವರ ದೂರವಾಣಿ ಪಡೆದಿಲ್ಲ ಅದಕ್ಕೆ ಬಂದೆ ಎಂದು ನಾನು ಹೇಳಿದಾಗ ನೀವು ಹೊರಡೆ ಕೊತ್ತಿರಿ ನಾನು ಮಾತಾಡುತ್ತೇನೆ ಎಂದು ತಿಳಿಸಿದರು ಆಗ ನಾನು ಅವರ ಕೊಠಡಿ ಎದುರಿಗಿದ್ದ ಬೆಂಚಿನ ಮೇಲೆ ಕುಳಿತೆ ಶ್ರೀಮತಿ ನಾಗಲಾಂಬಿಕಾ ಸ್ವಾಮಿ ಅವರೊಂದಿಗೆ ಏನನ್ನೋ ಮಾತನಾಡುತ್ತಿದ್ದರೆ ಹೊರತು ಮೊಕದ್ದಮೆ ದಾಖಲಿಸುವ ಲಕ್ಷಣ ಕಾಣಿಸಲಿಲ್ಲ ಸ್ವಾಗತಕಾರರು ಶ್ರೀಮತಿ ನಾಗಲಾಂಬಿಕೆ ಅವರಿಗೆ ನೀಡಿದ್ದ ಸಂದರ್ಶಕರ ಚೀಟಿಯನ್ನ ನಾರಾಯಣ ಸ್ವಾಮಿ ಪಡೆದುಕೊಂಡಿದ್ದನ್ನು ಪೊಲೀಸ್ ಪೇದೆಯನ್ನು ಕರೆದಲ್ಲಿ ಗಮನಿಸಿದ ನನಗೆ ಏನೋ ಅನುಮಾನ ಬಿಡಿತು ಸಾಕ್ಷಿ ಏನೆಂಬ ಕಾರಣದಿಂದ ನನ್ನ ಮೊಬೈಲ್ ತೆಗೆದು ಕ್ಯಾಮೆರಾ ಆನ್ ಮಾಡಿ ಜೇಬಿನಲ್ಲಿ ಇಟ್ಟುಕೊಂಡು ಸಂದರ್ಶನ ಚೀಟಿಯನ್ನು ಇಟ್ಟುಕೊಂಡು ಹೊರಗೆ ಬಂದ ಪೊಲೀಸ್ ಪೇದೆಯನ್ನು ತುಂಬಲಿಸಿದೆ ಸ್ವಾಗತಾರ ಬಳಿ ಹೋದ ಅವರು ಅಲ್ಲಿ ನಿಂತ ಮಹಿಳಾ ಹೆಸರಿಗೆ ಆ ಚೀಟಿಯನ್ನು ತೋರಿಸಿ ಏನನ್ನು ಮಾತನಾಡಿಕೊಂಡು ವಾಪಸ್ ಬಂದರು ನಾನು ಕೂಡ ವಾಪಸ್ ಬಂದು ಕ್ಯಾಮೆರಾ ಆಫ್ ಮಾಡಿ ಮೊದಲು ಕುಳಿತ ಜಾಗದಲ್ಲೇ ಕುಳಿತೆ ರಾತ್ರಿ 7:30 ಆದರೂ ಮೊಕದ್ದಮೆ ದಾಖಲಿಸದೆ ಇನ್ನೂ ಮಾತನಾಡುತ್ತಲೇ ಇದ್ದರು ಇದರಿಂದ ಬೇಸರಗೊಂಡ ರಾತ್ರಿ ಸುಮಾರು 7:30ರಲ್ಲಿ ನಾನು ಕೃಷ್ಣರಾಜ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಿಗೆ ಕರೆ ಮಾಡಿ ವಿಚಾರ ತಿಳಿಸಿದೆ ಅವರು ನಾನೇ ಠಾಣೆಗೆ ಬರುತ್ತೇನೆ ಎಂದು ತಿಳಿಸಿ ಸ್ವಲ್ಪ ಹೊತ್ತಿನಲ್ಲೇ ಬಂದರು ರಾತ್ರಿ 9 ಗಂಟೆಯಾದರೂ ಸಹ ಅವರು ಕೂಡ ಮೊಕದ್ದಮೆ ದಾಖಲು ಮಾಡಿಸದೆ ಬರೀ ಮಾತನಾಡುತ್ತಲೇ ಇದ್ದರು ರಾತ್ರಿ 9 ಗಂಟೆ ಸಮಯದಲ್ಲಿ ಡಿಜಿಪಿ ಅವರಿಗೆ ಕರೆ ಮಾಡಿದೆ ಕರೆಯನ್ನು ಸ್ವೀಕರಿಸಿದ ಅವರ ಸಹಾಯಕರು ಮೇಡಮ್ ಊಟ ಮಾಡುತ್ತಿದ್ದಾರೆ ಅಂದರು ಆದ್ದರಿಂದ ಮೊಕದ್ದಮೆ ದಾಖಲು ಮಾಡದಿರುವ ಬಗ್ಗೆ ಎಸ್ಎಂಎಸ್ ಸಂದೇಶವನ್ನು ಕಳುಹಿಸಿ ಅದನ್ನು ಪೊಲೀಸ್ ಆಯುಕ್ತರಿಗೂ ವರ್ಗಾಯಿಸಿದೆ ರಾತ್ರಿ ಸುಮಾರು 10 ಗಂಟೆ ನಂತರ ಠಾಣೆಯಿಂದ ಹೊರ ಬಂದ ಶ್ರೀಮತಿ ನಾಗಲಾಂಬಿಕಾ ಮತ್ತು ಸ್ವಾಮಿ ಅವರು ಈಗ ರಾತ್ರಿ ಆಗಿದೆ ನಾಳೆ ಬೆಳಿಗ್ಗೆ ಬನ್ನಿ ಎಫ್ಐಆರ್ ದಾಖಲು ಮಾಡಿಕೊಡುತ್ತೇನೆ ಎಂದು ತಿಳಿಸಿದ್ದಾರೆ ಎಂದು ಹೇಳಿದರು ಮಾನವ ಬೆಳಿಗ್ಗೆ ನಾನು ಹೊಸದುರ್ಗಕ್ಕೆ ಹೋಗಿದ್ದರಿಂದ ಶ್ರೀಮತಿ ನಾಗಲಾಂಬಿಕಾ ಸ್ವಾಮಿ ಮತ್ತು ಎಸ್ಪಿ ರಾಘವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಠಾಣೆಯಿಂದ ಎಸಿಪಿ ಆಫೀಸ್ಗೆ ಎಸಿಪಿ ಆಫೀಸಿಂದ ಠಾಣೆಗೆ ಓಡಾಡಿದರೂ ಕೂಡ ಮೊಕದ್ದಮೆಯನ್ನು ದಾಖಲು ಮಾಡಲಿಲ್ಲ ನಾನು ಹೊಸದುರ್ಗದಿಂದ ಮೈಸೂರಿಗೆ ಬರುವಾಗ ಸಂಜೆ ನನಗೆ ಕರೆ ಮಾಡಿದ ಶ್ರೀಮತಿ ನಾಗಲಾಂಬಿಕಾ ಬಹಳ ಬೇಸರದಿಂದ ಈ ವಿಚಾರವನ್ನು ತಿಳಿಸಿದರು ಮೈಸೂರಿಗೆ ಬಂದ ನಾನು ಸೀದಾ ಪೊಲೀಸ್ ಆಯುಕ್ತರ ಕಚೇರಿಗೆ ಹೋದೆ ಅವರು ಅಲ್ಲಿ ಇರಲಿಲ್ಲವಾದ್ದರಿಂದ ದೂರವಾಣಿ ಕರೆ ಮಾಡಿದಾಗ ಉಡಾಫೆಯ ಮಾತುಗಳನ್ನಾಡಿದರು ಇದರಿಂದ ಬಹಳ ಬೇಸರವಾಯಿತು ಯಾವುದೇ ಅರ್ಥವಿಲ್ಲದೆ ಸುಳ್ಳು ಆರೋಪಗಳನ್ನು ಮಾಡಿ ನಮ್ಮಗಳ ವಿರುದ್ಧ ನೀಡಿದ ಸುಳ್ಳು ದೂರರ್ಜಿಗಳನ್ನು ಆಧರಿಸಿ ಕೂಡಲೇ ಮೊಕದ್ದಮೆ ದಾಖಲಿಸಿರುವಾಗ ದಾಖಲಾತಿಗಳ ಮತ್ತು ಸಿಸಿಬಿಯ ವರದಿಗಳೊಂದಿಗೆ ನೀಡಿದ ದೂರರ್ಜಿಯನ್ನು ಆಧರಿಸಿ ಮೊಕದ್ದಮೆ ದಾಖಲಿಸಲು ಸತಾಯಿಸುತ್ತಿರುವುದನ್ನು ಕಂಡು ಕೋಪವು ಬಂದಿತು ಮೊಕದ್ದಮೆ ದಾಖಲು ಮಾಡದ ವೃತ್ತ ನಿರೀಕ್ಷಕ ನಾರಾಯಣ ಸ್ವಾಮಿಯ ವಿರುದ್ಧವೇ ಭಾರತೀಯ ದಂಡ ಸಮಿತಿಯ ಕಾಲ 166A ಪ್ರಕಾರ ಮೊಕದ್ದಮೆ ದಾಖಲು ಮಾಡಿಸೋಣ ಅಂತ ತೀರ್ಮಾನಿಸಿ ಪೊಲೀಸ್ ಠಾಣೆಗೆ ಹೋಗಿ ನಾರಾಯಣ ಸ್ವಾಮಿಯ ವಿರುದ್ಧ ದೂರರ್ಜಿ ಬರೆಯುತ್ತಿದ್ದಾಗ ಈ ವಿಚಾರ ತಿಳಿದುಕೊಂಡ ನಾರಾಯಣ ಸ್ವಾಮಿ ಕೊಠಡಿಯಿಂದ ಹೊರಗೆ ಬಂದು ಬಾಯಿಗೆ ಬಂದಂತೆ ಮಾತಾಡಿ ನಿಮಗೆ ತಾಕತ್ತಿದ್ದರೆ ಅರ್ಜಿಯನ್ನು ಪೂರ್ತಿ ಬರಿ ಎಂದು ಹೇಳಿದರು ನಾನು ಬರೆಯುತ್ತೇನೆ ಅಂತ ಹೇಳಿ ಅರ್ಜಿಯನ್ನು ಪೂರ್ಣಗೊಳಿಸಿದೆ ಅದನ್ನು ಕಿತ್ತುಕೊಂಡ ವಿಧಾನಸಭೆಗಳು ಅದನ್ನು ಓದಿದ ನಂತರ ಮತ್ತಷ್ಟು ಕೋಪದಿಂದ ಮಾತನಾಡುತ್ತಾರೆ ನೀನು ಎಲ್ಲವನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತೆಯಂತೆ ಎಂದು ಹೇಳಿ ಶೆಟ್ಟಿನ ಮತ್ತು ಪ್ಯಾಂಡಿನ ಜಮೀನಿಂದ 2 ಮೊಬೈಲ್ಗಳನ್ನು ಕಿತ್ತುಕೊಂಡರು ಅವುಗಳನ್ನು ಪರಿಶೀಲಿಸಿದಾಗ ಹಿಂದಿನ ದಿನ ಮಾಡಿಕೊಂಡಿದ್ದ ವಿಡಿಯೋ ಅವರಿಗೆ ಕಾಣಿಸಿತು ಅದನ್ನು ನನಗೆ ತೋರಿಸಿ ಇದೊಂದು ವಿಡಿಯೋ ಸಾಕು ನಿನ್ನ ಮೇಲೆ ಕೇಸು ದಾಖಲು ಮಾಡಿ ನಿನ್ನನ್ನು ಜೈಲಿಗೆ ಕಳುಹಿಸಿ ನಿನ್ನ ವಿರುದ್ಧ ರೌಡ್ ಶೀಟ್ ಓಪನ್ ಮಾಡಿ ಎನ್ಕ್ವೈರಿ ಮಾಡುವ ಮೂಲಕ ನಿನ್ನನ್ನು ಸಾಯಿಸಬಹುದು ಎಂದರು ನಿಮ್ಮ ವರ್ತನೆಯನ್ನು ಹಿರಿಯ ಅಧಿಕಾರಿಗಳಿಗೆ ತೋರಿಸುವ ಸಲುವಾಗಿ ಮಾಡಿಕೊಂಡಿರುವ ಈ ವಿಡಿಯೋ ಅಂತ ತಪ್ಪೇನಿದೆ ಎಂದು ನಾನು ಪ್ರಶ್ನಿಸಿದೆ ಅದೆಲ್ಲ ಆಮೇಲೆ ನೋಡಿಕೊಂಡ್ರಾಯ್ತು ಈಗ ನಿನ್ನ ಮೇಲೆ ಕೇಸು ದಾಖಲು ಮಾಡುತ್ತೇನೆ ನೋಡು ಎಂದರು ಅದೇನು ಕೇಸು ದಾಖಲು ಮಾಡುತ್ತೀರೋ ಮಾಡಿ ಎಂದು ನಾನು ಹೇಳಿ ಅಲ್ಲೇ ಕುಳಿತುಕೊಂಡೆ ತಮ್ಮ ಕೊಠಡಿಗೆ ಹೋಗಿ ಎಸಿಪಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದರು ಅವರು ಏನು ಹೇಳಿದರೋ ಗೊತ್ತಿಲ್ಲ ಹೊರಗೆ ಬಂದ ನಾರಾಯಣ ಸ್ವಾಮಿ ಠಾಣೆಯಲ್ಲಿ ವಿಡಿಯೋ ತೆಗೆದಿದ್ದು ತಪ್ಪು ಈ ರೀತಿ ತೆಗೆಯುವುದಿಲ್ಲ ಅಂತ ಬರೆದುಕೊಡು ಕೇಸ್ ದಾಖಲು ಮಾಡುವುದಿಲ್ಲ ಅಂದರು ಹಲವು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ನಿರ್ಮಿಸಿದ ಸೂಪರ್ ಎಂಬ ಚಿತ್ರವನ್ನು April 5 ಬಿಡುಗಡೆ ಮಾಡಬೇಕೆಂದು ನಿರ್ಧರಿಸಿ ಪ್ರಚಾರಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿಂದ ಅನಿವಾರ್ಯವಾಗಿ ಪತ್ರವನ್ನು ಬರೆದುಕೊಟ್ಟೆ ನನ್ನನ್ನು ಕಿತ್ತುಕೊಳ್ಳದ 2 ಮೊಬೈಲ್ಗಳನ್ನು ಕೊಡದೆ ನಾಳೆ ಬೆಳಿಗ್ಗೆ ಬಾ ಕೊಡುತ್ತೇನೆ ಎಂದು ತಿಳಿಸಿದರು
ನಾನು ದಿನಾಂಕ 19/3/2019 ಪೊಲೀಸ್ ಠಾಣೆಗೆ ಹೋಗಿದ್ದೆ ಎಂಬುದಕ್ಕೆ ಸಾಕ್ಷಿಯಾಗಿ ಠಾಣೆಯಿಂದ ಪಡೆದುಕೊಂಡಿರುವ ದಾಖಲೆ ಇಲ್ಲಿದೆ ನೋಡಿ. ಮಾರನೇ ದಿನ ಬೆಳಗ್ಗೆ 10 ಗಂಟೆಗೆ ನಾನು ಪೊಲೀಸ್ ಠಾಣೆಗೆ ಹೋದಾಗ ನಾನು ಸಮೀಪಕ್ಕೆ ಬಂದಿಲ್ಲ. ನನ್ನ ಸ್ನೇಹಿತನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ 10 ನಿಮಿಷ ಬರುತ್ತೇನೆ ಅಲ್ಲೇ ಇರಿ ಎಂದರು. ಅದರಂತೆ ಬಂದ ಅವರು ಬೇರೆ ಕೆಲಸದಲ್ಲಿ ನಿರತರಾಗಿದ್ದರಿಂದ 11:15 ಆದರೂ ನನ್ನನ್ನು ಕರೆದಿಲ್ಲ. ನಾನು ಮನೆ ಮೇಲಕ್ಕೆ ಹೋಗಬೇಕಾಗಿದ್ದರಿಂದ ನಾನೇ ಅವರ ಕೊಠಡಿಗೆ ಹೋಗಿ ವಿಷಯ ತಿಳಿಸಿ ನನ್ನ ಮೊಬೈಲ್ ಅನ್ನು ಪಡೆಯಿ ಎಂದು ಕೇಳಿಕೊಂಡೆ. ನಾನು ಇನ್ನೂ ಪರಿಶೀಲನೆ ಮಾಡಿಲ್ಲ, ಕೋರ್ಟ್ ಕೆಲಸ ಮುಗಿಸ್ಕೊಂಡು ಬನ್ನಿ ಕೊಡುತ್ತೇನೆ ಅಂದರು. ಅದರಂತೆ ನ್ಯಾಯಾಲಯ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಮತ್ತೆ ಠಾಣೆಗೆ ಬಂದಾಗ ACP ಅವರು ಬಂದಿದ್ದರು. ನನ್ನನ್ನು ನೋಡಿದ ಸುರಾಣ ಸ್ವಾಮಿ ಅವರು ಸಾಹೇಬರು ಹೋಗಿರಿ ಕೊಡುತ್ತೇನೆ ಅಂತ ಹೇಳಿದರು. ಅದರಂತೆ ನಾನು ಅಲ್ಲಿ ಕುಳಿತಿದ್ದೆ. ಠಾಣೆಯಿಂದ ACP ಅವರು ಹೊರಗೆ ಬಂದಾಗ ಅವರ ಹಿಂದೆ ಬಂದ ನಾರಾಯಣ ಸ್ವಾಮಿ ಅವರು ನನ್ನ ಮೊಬೈಲ್ನಿಂದ ವಿಡಿಯೋವನ್ನು ತೋರಿಸಿ ನಮ್ಮ ಮಹಿಳಾ ಎಸ್ ಅವರ ವಿಡಿಯೋವನ್ನು ಹೇಗೆ ತೆಗೆದಿದ್ದಾರೆ ನೋಡಿ ಎಂದು ತಿಳಿಸಿದರು. ನಾನು ಮಹಿಳಾ ಎಸ್ ಅವರ ವಿಡಿಯೋವನ್ನು ತೆಗೆದಿಲ್ಲ, ಠಾಣಾ ಪಾರೆಪದೇವರ ವಿಡಿಯೋವನ್ನು ತೆಗೆದಿದ್ದು ಅದನ್ನೇ ಅವರು ಕಾಣಿಸಿಕೊಂಡಿದ್ದಾರೆ ಎಂದು ಎಷ್ಟು ಹೇಳಿದರೂ ಅವರು ಕೇಳಲಿಲ್ಲ. ಇದು ಭಾರತೀಯ ದಂಡ ಸಮಿತಿಯ ಕಲಂ 354C ಪ್ರಕಾರ ಅಪರಾಧ ಕೃತ್ಯವಾಗುತ್ತದೆ, ಅದೇನು ಮಾಡುತ್ತೀರ ಮಾಡಿ ಎಂದು ಹೇಳಿ ACP ಅವರು ಪಟ್ಟೆ ಬಿಟ್ಟರು. ಅವರ ಮಾತು ಓದಲು ಗಮನಿಸಿದಾಗ ಇವರು ನನ್ನ ವಿರುದ್ಧ ಸುಳ್ಳು ಮೊಕದ್ದಮೆ ದಾಖಲು ಮಾಡುತ್ತಾರೆ ಎಂಬ ಅನುಮಾನ ಬಂತು. ಆದರೆ ಅದನ್ನು ತೋರಿಸಿಕೊಳ್ಳದೆ ನನ್ನ ಮೊಬೈಲ್ಗಳನ್ನು ಪಡಿ ಎಂದು ಕೇಳಿದೆ. ಅವರು ನಾನು ಇನ್ನೂ ಪರಿಶೀಲನೆ ಮಾಡಿಲ್ಲ, ಸಂಜೆ ಮನೆ ಕೊಡುತ್ತೇನೆ ಅಂತ ಹೇಳಿದರು. ನಾನು ಅಲ್ಲಿಂದ ಹೊರಟೆ. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಈ ಎಲ್ಲ ಘಟನೆಗಳು ಪೊಲೀಸ್ ಠಾಣೆಗೆ ಅಳವಡಿಸಿದ್ದ CC ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಈ ಬಗ್ಗೆ ನನ್ನ ವಕೀಲರೊಂದಿಗೆ ಹಿತೇಶ್ ಅವರೊಂದಿಗೆ ಚರ್ಚೆ ನಡೆಸಿದಾಗ ಇದು ಚುನಾವಣೆ ಸಮಯ, ಪೊಲೀಸರು ಏನು ಬೇಕಾದರೂ ಮಾಡಬಹುದು, ನೀವು ಮೈಸೂರಲ್ಲಿ ಇರೋದು ಬೇಡ, ಬೇರೆ ಯಾವುದಾದ್ರೂ ಊರಿಗೆ ಹೋಗಿ ಯಾವ ರೀತಿಯ ಕೇಸು ದಾಖಲು ಮಾಡುತ್ತಾರೆ ಏನು ಅಂತ ನೋಡಿಕೊಂಡು ನಿರೀಕ್ಷಣಾ ಜಾಮೀನು ಪಡೆಯೋಣ, ಆನಂತರ ನೀವು ಮೈಸೂರಿಗೆ ಬನ್ನಿ ಎಂದು ಸಲಹೆ ನೀಡಿದರು. ಅದು ನನಗೆ ಸರಿ ಅನ್ನಿಸಿತ್ತು. ಆ ಕೂಡಲೇ ನಾನು ಮೈಸೂರಿಂದ ಹೊರಟು ಬಿಟ್ಟೆ. ಮಾರನೇ ದಿನ ಅಂತರ್ಜಾಲದಲ್ಲಿ ಹುಡುಕಿದಾಗ ದಿನಾಂಕ 23/2019 ಬೆಳಿಗ್ಗೆ 9:30 ನನ್ನ ವಿರುದ್ಧ ಸುಳ್ಳು ಮೊಕದ್ದಮೆ ದಾಖಲಾಗಿರುವುದು ತಿಳಿದು ಬಂತು. ಮಹಿಳಾ ಶ್ರೀಮತಿ ಲತಾ ಅವರು ನೀಡಿದ ದೂರಜೀವನ ಅಂಶವನ್ನು ಓದಿದಾಗ ನಗಬೇಕೋ ಅಳಬೇಕೋ ತಿಳಿದಿಲ್ಲ. ನಮ್ಮ ದೇಶದ ವ್ಯವಸ್ಥೆ ಇಂತಹ ಪೊಲೀಸ್ ಅಧಿಕಾರಿಗಳ ಮನಸ್ಥಿತಿ ಯಾವಾಗ ಬದಲಾಗುತ್ತದೆ ಎಂದು ಮನಸ್ಸಿಗೆ ಬಹಳ ಬೇಸರಾಯಿತು. ಶ್ರೀಮತಿ ಲತಾ ಅವರು ನೀಡಿದ ದೂರಜಿ ಇಲ್ಲಿದೆ ನೋಡಿ. ದಿನಾಂಕ 18/3/2019 SHO ಕರ್ತವ್ಯಕ್ಕೆ ನೇಮಕ ಮಾಡಿದ್ದರು. ಸಂಜೆ ಸುಮಾರು 6:40 ಸಮಯದಲ್ಲಿ ಒಬ್ಬ ವ್ಯಕ್ತಿ ಠಾಣೆಗೆ ಬಂದು ಇನ್ಸ್ಪೆಕ್ಟರ್ ಅವರ ಹತ್ತಿರ ಮಾತನಾಡಬೇಕು ಎಂದು ಹೇಳಿದ. ಆಗ ನಾನು ಇನ್ಸ್ಪೆಕ್ಟರ್ ಅವರು ಕೆಲವು ಕಡತಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ, ಮಾಹಿತಿ ತಿಳಿಸಿ ಕಳಿಸಿಕೊಡುತ್ತೇನೆ, ಸಂದರ್ಶಕರ ಕೊಠಡಿಯಲ್ಲಿ ಸ್ವಲ್ಪ ಕಾಯಿರಿ ಎಂದು ಹೇಳಿದೆ. ಆಗ ಅವನು ನಾನು ಸ್ನೇಹಮಯಿ ಕೃಷ್ಣ ಅಂತ ಹೇಳಿ ಒಳಗಡೆ ಬಿಡಿ ಎಂದು ಗದರಿಸಿದರು. ನಂತರ ನಾನು ಸ್ವಾಗತಕಾರರ ಕೊಠಡಿಯಲ್ಲಿ ರಿಸೆಪ್ಷನಿಸ್ಟ್ ಕರ್ತವ್ಯದಲ್ಲಿದ್ದ ಮಹಿಳಾ SC 287 ಶ್ರೀಮತಿ ರೂಪಾಂಜಲಿ ಮತ್ತು ಮಹಿಳಾ PC 1222 ಸುಮಲಾತರವರ ಬಳಿ ಹೋದೆ. ಆತ ನಾನು ಕರ್ತವ್ಯ ನಿರ್ವಹಿಸುತ್ತಿರುವ ಸಾರ್ವಜನಿಕ ಸ್ಥಳವಾದ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಮಯದಲ್ಲಿ ನಾನು ಠಾಣೆಯಲ್ಲಿ ಹೋದ ಕಡೆಗಳಲ್ಲಿ ಆ ವ್ಯಕ್ತಿ ನನ್ನ ಮಾನಕ್ಕೆ ಕುಂದುಂಟು ಆಗುವಂತೆ ನನ್ನನ್ನೇ ಹಿಂಬಾಲಿಸಿಕೊಂಡು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಬರುತ್ತಿದ್ದ. ಇದರಿಂದ ನನಗೆ ಮುಜುಗರವಾಗುತ್ತಿತ್ತು. ನಂತರ ರಾತ್ರಿ 7:30 ನಂತರ ಆ ವ್ಯಕ್ತಿ ಠಾಣೆಯಿಂದ ಹೊರಟು ಹೋದ. ನಂತರ ನಾನು ರಾತ್ರಿ 9:00 ನನ್ನ ಕರ್ತವ್ಯ ಮುಗಿಸಿಕೊಂಡು ಮನೆಗೆ ವಿಶ್ರಾಂತಿಗೆ ಹೋಗಿರುತ್ತೇನೆ. ನಂತರ ದಿನಾಂಕ 19/3/2019 ಬೆಳಿಗ್ಗೆ 8:00 ಮಧ್ಯಾಹ್ನ 2:00 SHO ಕರ್ತವ್ಯಕ್ಕೆ ನೇಮಕ ಮಾಡಿದ್ದು ಕರ್ತವ್ಯ ನಿರ್ವಹಿಸಿದೆ. ನಾನು ಕರ್ತವ್ಯದಲ್ಲಿದ್ದ ಸಮಯದಲ್ಲಿ ಮಧ್ಯಾಹ್ನ 1:30 ಸಮಯದಲ್ಲಿ ಠಾಣಾ PC 996 ಪ್ರಸನ್ನ ಕುಮಾರ್ ಭಗತ್ ರವರು ನನ್ನ ಬಳಿ ನಿನ್ನೆ ಸಂಜೆ ಬಂದಿದ್ದ ವ್ಯಕ್ತಿ ಮೊಬೈಲ್ನಲ್ಲಿ ನಿಮ್ಮ ವಿಡಿಯೋ ಮಾಡಿದ್ದಾನೆ ಎಂದು ಹೇಳಿದರು. ಇತ್ಯಾದಿಯಾಗಿ ನೀಡಿದ ದೂರರ್ಜಿ ಮೇರೆಗೆ ಭಾರತೀಯ ದಂಡ ಸಮಿತಿಯ ಕಲಂ 354 ಉಪಕಲಂ ಸಿ ಮತ್ತು 353 ಪ್ರಕಾರ ಮೊಕದ್ದಮೆ ದಾಖಲಿಸಿದರು. ನಿಜವಾಗಿದ್ದರೆ ನಾನು ಸಮಿತಿ ನಿಜವಾದ ಪೊಲೀಸ್ ಅಧಿಕಾರಿಯಾಗಿದ್ದರೆ ಈ ದೂರನ್ನು ದಾಖಲಿಸುವ ಮೊದಲು ಈ ಕೆಳಗಂಡ ಕೆಲಸಗಳನ್ನು ಮಾಡುತ್ತಿದ್ದರು. ಏಕೆಂದರೆ ದೂರರ್ಜಿ ಪ್ರಕಾರ ನಾನು ವಿಡಿಯೋ ತೆಗೆದಿದ್ದೇನೆಂದು ಹೇಳುವ ಮೊಬೈಲ್ ಅವರ ಬಳಿ ಇರಲಿಲ್ಲ ಮತ್ತು ಯಾವ ರೀತಿಯ ವಿಡಿಯೋ ತೆಗೆಯಲಾಗಿದೆ ಎಂಬುದನ್ನು ಅವರು ನೋಡಿರಲಿಲ್ಲ. ಹೀಗಾಗಿ ಅಳವಡಿಸಿರುವ CC ಕ್ಯಾಮೆರಾಗಳಿಂದ March 18 ತಾರೀಕಿನಂದು ದಾಖಲಾಗಿದ್ದ ವಿಡಿಯೋಗಳನ್ನ ಪರಿಶೀಲನೆಗೆ ಒಳಪಡಿಸಿ ದೂರರ್ಜಿಯಲ್ಲಿ ತಿಳಿಸಿರುವಂತೆ ಸ್ನೇಹಮಯಿ ಕೃಷ್ಣ ಸಂಜೆ 6:40 ಒಬ್ಬನೇ ಠಾಣೆಗೆ ಬಂದಿದ್ದಾನೆ, ರಾತ್ರಿ 7:30 ವಾಪಸ್ ಹೋಗಿದ್ದಾನೆ. ದೂರರ್ಜಿಯಲ್ಲಿ ತಿಳಿಸಿರುವಂತೆ ಮೊಬೈಲ್ ಅನ್ನ ಕೈಯಲ್ಲಿಡಿದುಕೊಂಡು ದೂರುದಾರರು ಹೋದ ಕಡೆಗಳಲ್ಲಿ ಹಿಂಬಾಲಿಸಿ ವಿಡಿಯೋ ತೆಗೆದಿದ್ದಾನೆಯೇ.
ಆ ಸಮಯದಲ್ಲಿ ವಿಡಿಯೋ ತೆಗೆಯುತ್ತಿದ್ದುದನ್ನು ಪ್ರಸನ್ನ ಕುಮಾರ್ ಭಗತ್ ನೋಡಿರುವುದು ನಿಜವೇ ಎಂಬ ಅಂಶಗಳ ಬಗ್ಗೆ ಖಚಿತಪಡಿಸಿಕೊಳ್ಳುತ್ತಿದ್ದರು. ಠಾಣೆಗೆ ಬಂದು ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಯ ವಿಡಿಯೋ ತೆಗೆಯುತ್ತಿದ್ದುದನ್ನು ನೋಡಿದರೂ ಸಹ ಅದನ್ನು ತಡೆಯದೆ ಅಥವಾ ಆ ವಿಚಾರವನ್ನ ಠಾಣೆಯಲ್ಲಿದ್ದ ಹಿರಿಯ ಅಧಿಕಾರಿಗಳಿಗೂ ತಿಳಿಸದೆ ಮಾರನೇ ದಿನ ಮಟಪಟ ಮಧ್ಯಾಹ್ನ 1:30ರವರೆಗೆ ಸುಮ್ಮನಿದ್ದು ಕರ್ತವ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡ ಪ್ರಸನ್ನ ಕುಮಾರ್ ಭಗತ್ರವರನ್ನ ಕೂಡಲೇ ಅಮಾನತ್ತುಗೊಳಿಸಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತಿ ದೂರುದಾರರನ್ನ ವಿಚಾರಣೆಗೆ ಒಳಪಡಿಸಿ ನೀವು ಹೋದ ಕಡೆಗಳಲ್ಲೆಲ್ಲ ನಿಮ್ಮ ಮಾನಕ್ಕೆ ಕುಂದುಂಟಾಗುವಂತೆ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬಂದು ಕೈಯಲ್ಲೊಂದು ಮೊಬೈಲ್ ಹಿಡಿದುಕೊಂಡು ಬರುತ್ತಿದ್ದುದನ್ನ ನೋಡಿದರೂ ಕೂಡ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಯಾಗಿ ಏಕೆ ಪ್ರಶ್ನಿಸಲಿಲ್ಲ ಮತ್ತು ಈ ವಿಚಾರವನ್ನು ನನಗೆ ಹೇಗೆ ತಿಳಿಸಲಿಲ್ಲ ಎಂದು ಪ್ರಶ್ನಿಸಬೇಕಿತ್ತು. ಠಾಣೆಯ ಪ್ರತಿಯೊಂದು ಹಾಗು ಹೋಗುಗಳನ್ನ ಗಮನಿಸಬೇಕಾದದ್ದು ಠಾಣಪಾರೆ ಪೇದೆಯ ಕೆಲಸ. ಈ ಹಿನ್ನೆಲೆಯಲ್ಲಿ ಠಾಣೆಗೆ ಬಂದು ಇನ್ಸ್ಪೆಕ್ಟರ್ ಅವರನ್ನ ನೋಡಬೇಕೆಂದು ಹೇಳಿದ ಸ್ನೇಹಮಯಿ ಕೃಷ್ಣಾರವರನ್ನು ಸ್ವಾಗತಕಾರರ ಬಳಿಗೆ ಕಳುಹಿಸಿ ಅಲ್ಲಿ ಹೆಸರು ವಿಳಾಸ ಬರೆಯಿಸಿ ಸಂದರ್ಶಕರ ಚೀಟಿಯನ್ನ ಪಡೆಯುವಂತೆ ಮತ್ತು ಕರೆಯುವವರೆಗೂ ಸಂದರ್ಶಕರ ಕೊಠಡಿಯಲ್ಲಿ ಕುಳಿತುಕೊಳ್ಳುವಂತೆ ಹೇಳಿ ಸ್ನೇಹಮಯಿ ಕೃಷ್ಣಾರವರನ್ನ ಕೂರಿಸದೆ ಶ್ರೀಮತಿ ಲತಾರವರು ಹೋದ ಕಡೆಗಳಲ್ಲೆಲ್ಲ ಹಿಂಬಾಲಿಸಿಕೊಂಡು ಹೋಗಲು ಬಿಟ್ಟಿದ್ದು ಏಕೆ ಎಂದು ಠಾಣಾಪಹರೆ ಪೇದೆಯನ್ನ ವಿಚಾರಣೆಗೆ ಒಳಪಡಿಸಿ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡ ಅವರನ್ನ ಅಮಾನತ್ತುಗೊಳಿಸುತ್ತಿದ್ದರು. ಭಾರತೀಯ ದಂಡ ಸಂಹಿತೆಯ ಕಾಲ 354C ಮತ್ತು 353ರ ಪ್ರಕಾರ ಮೊಕದ್ದಮೆ ದಾಖಲಿಸುತ್ತಿರಲಿಲ್ಲ. ಏಕೆಂದರೆ ದೂರರ್ಜಿಯಲ್ಲಿ ತಿಳಿಸಿರುವ ಅಂಶಗಳ ಪ್ರಕಾರ ಬರೀ ಹೇಳಿಕೆಯನ್ನು ಬಿಟ್ಟರೆ ವಿಡಿಯೋ ತೆಗೆದಿರುವುದು ನಿಜವೇ, ಯಾವ ರೀತಿಯ ವಿಡಿಯೋ ತೆಗೆಯಲಾಗಿದೆ ಎಂಬುದನ್ನ ನೋಡಿರಲಿಲ್ಲವಾದ್ದರಿಂದ ದೂರರ್ಜಿಯಲ್ಲಿ ಖಾಸಗಿ ಕೆಲಸದಲ್ಲಿ ತೊಡಗಿದ್ದೆ ಎಂದು ಹೇಳದೆ ಸಾರ್ವಜನಿಕ ಕೆಲಸ ಮಾಡುತ್ತಿದ್ದೇನೆಂದು ಹೇಳಿರುವುದರಿಂದ ಮತ್ತು ದೂರುದಾರರ ಕರ್ತವ್ಯವನ್ನ ಅಡ್ಡಿಪಡಿಸುವಂತಹ ಯಾವುದೇ ಅಂಶಗಳು ಕಂಡು ಬಂದಿರಲಿಲ್ಲವಾದ್ದರಿಂದ ಈ ಕಲಂಗಳು ಅನ್ವಯವಾಗುವುದೇ ಇಲ್ಲ. ಭಾರತೀಯ ದಂಡ ಸಂಹಿತೆಯ ಕಾಲ 354Cಯನ್ನು ಗಮನಿಸಿದಾಗ ಯಾವನೇ ಮನುಷ್ಯನು ಒಬ್ಬ ಮಹಿಳೆಯು ತಾನು ಖಾಸಗಿ ಕೃತ್ಯದಲ್ಲಿ ಭಾಗಿಯಾಗಿರುವ ಸಾಮಾನ್ಯವಾಗಿ ದುಷ್ಕರ್ಮಿಯಾಗಲಿ ಅಥವಾ ದುಷ್ಕರ್ಮಿಯ ಅಪ್ಪಣೆಯ ಮೇರೆಗೆ ಯಾರೇ ಆಗಲಿ ಗಮನಿಸಲಾರದೆಂಬ ಭಾವನೆಯಿಂದ ತಲ್ಲೀನರಾಗಿರುವ ಸಂದರ್ಭಗಳನ್ನು ಗಮನಿಸುವುದು ಅಥವಾ ರೂಪವನ್ನು ಸೆರೆ ಹಿಡಿಯುವುದು ಅಥವಾ ಅದನ್ನು ಪ್ರಸಾರ ಮಾಡಿದರೆ ಈ ಕಾಲ ಪ್ರಕಾರ ಅಪರಾಧ ಕೃತ್ಯವಾಗುತ್ತದೆ. ಭಾರತೀಯ ದಂಡ ಸಮಿತಿಯ ಕಾಲ 353ರನ್ನು ಗಮನಿಸಿದಾಗ ಲೋಕನೌಕರನಾಗಿ ತನ್ನ ಕರ್ತವ್ಯ ನಿರ್ವಹಿಸುತ್ತಿರುವ ಲೋಕನೌಕರನಾದ ಯಾವುದೇ ವ್ಯಕ್ತಿಗೆ ಅಥವಾ ಅಂತ ಲೋಕನೌಕರನಾಗಿ ತನ್ನ ಕರ್ತವ್ಯವನ್ನು ನೆರವೇರಿಸದಂತೆ ಆ ವ್ಯಕ್ತಿಯನ್ನು ತಡೆಯುವ ಅಥವಾ ಎದುರಿಸುವ ಉದ್ದೇಶದಿಂದ ಅಲ್ಲೇ ಮಾಡುವ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವುದು ಈ ಕಾಲಂ ಪ್ರಕಾರ ಅಪರಾಧ ಕೃತ್ಯವಾಗುತ್ತದೆ. ಈಗಾಗಲೇ ಹೇಳಿದಂತೆ ದೂರದಲ್ಲಿರುವ ಯಾವ ಅಂಶಗಳು ಈ ಕಾಲಂಗಳ ಪ್ರಕಾರ ಅಪರಾಧ ಕೃತ್ಯವಾಗಿದೆ ಎಂಬುದನ್ನು ತಿಳಿಸುವುದಿಲ್ಲ. ಕೆಲವು ಪೊಲೀಸರು ಹೇಳಿದ್ದೆ ಅಪರಾಧ ಕೃತ್ಯವಾಗುತ್ತದೆ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇ? ಅಂತರ್ಜಾಲದ ಮೂಲಕ ಪ್ರಥಮ ವರ್ತಮಾನ ವರದಿ ದೊರೆತ ಕೂಡಲೇ ಅಂದರೆ ದಿನಾಂಕ 21/3/2019 ಪೊಲೀಸ್ ಆಯುಕ್ತರಿಗೆ ವಿವರವಾಗಿ ದೂರರ್ಜಿ ಬರೆದು ಅದರಲ್ಲಿ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಿಂದ ದಾಖಲಾಗಿರುವ ವಿಡಿಯೋಗಳನ್ನು ಪರಿಶೀಲಿಸಿದಲ್ಲಿ ಸತ್ಯವೇನೆಂಬುದು ನಿಮಗೆ ತಿಳಿಯುತ್ತದೆ. ಸದರಿ ವಿಡಿಯೋಗಳು ಬಹುಮುಖ್ಯ ಸಾಕ್ಷಿಯಾಗಿದೆ. ಅವುಗಳನ್ನು ನಿಮ್ಮ ವಶಕ್ಕೆ ಪಡೆದುಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ನೀಡಬೇಕಾಗಿ ಮನವಿ ಮಾಡಿಕೊಂಡಿದ್ದೇನೆ. ಆದರೂ ಕೂಡ ಸದರಿ ವಿಡಿಯೋಗಳನ್ನ ಪರಿಶೀಲಿಸುವುದಿಲ್ಲ, ಅವುಗಳನ್ನ ವಶಪಡಿಸಿಕೊಂಡಿರುವುದಿಲ್ಲ. ಏಕೆಂದರೆ ಆ ಸಮಯದಲ್ಲಿ ಮೈಸೂರು ನಗರದ ಪೊಲೀಸ್ ಆಯುಕ್ತರಾಗಿದ್ದ ಅವರು ಕೆಟಿ ಬಾಲಕೃಷ್ಣರಾವ್. ಹಿಂದಿನ ಕಾರ್ಯಕ್ರಮದಲ್ಲಿ ಇವರ ಬಗ್ಗೆ ಈಗಾಗಲೇ ನಿಮಗೆ ವಿವರಿಸಿದ್ದೇನೆ. ಕೆಎಲ್ಪಿಮಂಡ ನೌಕರ ಸಹಕಾರ ಸಂಘದ ಬಗ್ಗೆ ನಾನು ನೀಡಿದ ದೂರಜಿಯನ್ನು ಸರಿಯಾಗಿ ವಿಚಾರಣೆ ನಡೆಸಿದೆ, ಕರ್ತವ್ಯ ಲೋಪಿಸಿದ್ದು. ಈ ಬಗ್ಗೆ ನಾನು ದೂರಜಿ ನೀಡಿದ್ದು ಸಿಮಡಿ ತನಿಖೆಯನ್ನು ನಡೆಸಿದ್ದು, ಸಿಮಡಿ ಅವರು ಇವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ವರದಿ ನೀಡಿದ್ದು, ಈ ಎಲ್ಲ ವಿಚಾರಗಳನ್ನು ದಾಖಲಾತಿ ಸಮೇತ ನಿಮಗೆ ವಿವರಿಸಿದ್ದೇನೆ.
ಇಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ನಾನು ಪ್ರಕಟಿಸಿದ ಪತ್ರಿಕೆಯಲ್ಲಿ ಇವರ ಫೋಟೋವನ್ನು ಮುಖಪುಟದಲ್ಲಿ ಪ್ರಕಟಿಸಿ ಭ್ರಷ್ಟರಿಗೆ ಕಾದಿದ ಶಿಕ್ಷೆ ಎಂದು ಮತ್ತೊಂದು ಸಂಚಿಕೆಯಲ್ಲಿ ಇವರಿಗೆ ಮೆದುಳು ಎಂಬುದೇ ಇಲ್ಲವೇ ಇಲ್ಲ ಅಂತ ಇನ್ನೊಂದು ಸಂಚಿಕೆಯಲ್ಲಿ ವಿವರವಾಗಿ ಲೇಖನವನ್ನು ಬರೆದಿದ್ದೆ. ಈ ವಿಚಾರದಲ್ಲಿ ನನ್ನ ಮೇಲೆ ದ್ವೇಷವನ್ನು ಇಟ್ಟುಕೊಂಡಿದ್ದ ಕೆಟಿ ಬಾಲಕೃಷ್ಣರವರು ನಾರಾಯಣ ಸ್ವಾಮಿಗೆ ಕುಮ್ಮಕ್ಕು ನೀಡಿದ್ದರಿಂದಲೇ ಈ ರೀತಿ ನನ್ನ ವಿರುದ್ಧ ಸುಳ್ಳು ಮೊಕದ್ದಮೆ ದಾಖಲಾಗಲು ನನ್ನ ಮೇಲೆ ದೌರ್ಜನ್ಯ ಎಸಗಲು ಕಾರಣವೆಂಬುದು ನಂತರ ತಿಳಿಯಿತು. ದಿನಾಂಕ 19/3/2019 ನನ್ನಿಂದ ಎರಡು ಮೊಬೈಲ್ಗಳನ್ನು ಕಿತ್ತುಕೊಂಡಿದ್ದ ವೃತ್ತ ನಿರೀಕ್ಷಕ ನಾರಾಯಣ ಸ್ವಾಮಿ ದಿನಾಂಕ 3/5/2019 ನನ್ನಿಂದ ವಶಪಡಿಸಿಕೊಳ್ಳಲಾಯಿತು ಎಂಬಂತೆ ಹೇಗೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿದ್ದಾರೆ ವಿವರಿಸುತ್ತೇನೆ, ನೀವೇ ನೋಡಿ. ಇದು ರಾಜು ಮಳಿಗೆ ಎಂಬ ಪೊಲೀಸ್ ಪೇದೆಯ ಹೇಳಿಕೆ. ದಿನಾಂಕ 2/5/2019 ಇವರು ಮತ್ತು ಸುಬ್ರಹ್ಮಣಿ ಎಂಬುವವರು ನನ್ನನ್ನು ಸಂಜೆ 5:30 ಬಂಧಿಸಿದ್ದೇವೆ ಎಂಬುದನ್ನು ತಿಳಿಸಿದ್ದಾರೆ. ಈ ರೀತಿ ಬಂಧಿಸಿದ ಸಂದರ್ಭದಲ್ಲಿ ನಮ್ಮ ಬಳಿ ಇರುವ ಎಲ್ಲ ಮೊಬೈಲ್ಗಳನ್ನು ಮತ್ತಿತರ ವಸ್ತುಗಳನ್ನು ಪೊಲೀಸರು ಕಿತ್ತುಕೊಳ್ಳುವುದು ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ. ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ನ ಅಧ್ಯಾಯ 32/1327 ಖಂಡಿಕೆ 2ನೇ ಉಪಖಂಡಿಕೆಯಲ್ಲಿ ಪ್ರತಿಯೊಬ್ಬ ಕೈದಿಯನ್ನ ಒಂದು ಠಾಣೆಗೆ ಕರೆದುಕೊಂಡು ಬಂದ ಕೂಡಲೇ ಅವನನ್ನ ಒಂದು ಲಾಕಪ್ಗೆ ಸೇರಿಸುವ ಮುಂಚೆ ಅವನನ್ನ ಶೋಧಿಸತಕ್ಕದ್ದು ಹಾಗೂ ಅವನನ್ನ ಹೊರಗೆ ಕರೆದುಕೊಂಡು ಹೋಗಿ ಒಳಗೆ ಪ್ರವೇಶ ಮಾಡಿಸುವ ಮುಂಚೆ ಅಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಆತನನ್ನ ಶೋಧಿಸತಕ್ಕದ್ದು. ವ್ಯಕ್ತಿಗಳ ಹತ್ತಿರ ಕಂಡು ಬಂದ ಎಲ್ಲಾ ಸ್ವತ್ತನ್ನು ಅವರಿಗೆ ಅವಶ್ಯವಿರುವ ಉಡುಪನ್ನ ಹೊರತುಪಡಿಸಿ ನಮೂನೆ ಸಂಖ್ಯೆ 131 ಆ ದಂಡಾಧಿಕಾರಿಗೆ ಧರಿಸತಕ್ಕದ್ದು. ಒಬ್ಬ ಕೈದಿಯು ಧರಿಸಿರುವ ಉಡುಪನ್ನ ಹೊರತುಪಡಿಸಿ ಇತರೆ ಸ್ವತ್ತಿನ ಒಂದು ಯಾದಿಯನ್ನು ಕೈದಿಗಳ ಶೋಧನೆ ದಾಖಲೆ ಪುಸ್ತಕದಲ್ಲಿ ಅಂದರೆ ನಮೂನೆ 132 ನಮೂದಿಸತಕ್ಕದ್ದು ಎಂದು ಸ್ಪಷ್ಟವಾಗಿ ಹೇಳಿದೆ. ಈ ಪ್ರಕಾರ ನನ್ನನ್ನ 2ನೇ ತಾರೀಕು ಬಂಧಿಸಿ ರಾತ್ರಿ ಸುಮಾರು 7 ಗಂಟೆಗೆ ನನ್ನನ್ನ ಠಾಣೆಗೆ ಕರೆದುಕೊಂಡು ಬಂದಾಗ ನನ್ನನ್ನ ಶೋಧನೆಗೆ ಒಳಪಡಿಸಿ ನನ್ನ ಬಳಿ ಇದ್ದ ಮೊಬೈಲ್ಗಳನ್ನ ವಶಪಡಿಸಿಕೊಳ್ಳಬೇಕಿತ್ತಲ್ಲವೇ ಮತ್ತು ನಮೂನೆ 132 ನಮೂದಿಸಬೇಕಿತ್ತಲ್ಲವೇ. ಈ ಪ್ರಕರಣಕ್ಕೆ ಸಂಬಂಧಿಸಿದ ನಮೂನೆ 132 ಮೈಸೂರು ನಗರ ಪೊಲೀಸ್ ಆಯುಕ್ತರು ಕೊಡಿಸಿಕೊಡುವರೆ. ಕೆಲವು ಪೊಲೀಸರು ಕಾನೂನಿಗೆ ನಿಯಮಕ್ಕೆ ವಿರುದ್ಧವಾಗಿ ಸರ್ವಾಧಿಕಾರಿಗಳಂತೆ ನಡೆದುಕೊಂಡು ದೌರ್ಜನ್ಯ ನಡೆಸುತ್ತಾರೆ. ಇಂತಹವರಿಗೆ ಹಿರಿಯ ಅಧಿಕಾರಿಗಳು ಪರೋಕ್ಷವಾಗಿ ಬೆಂಬಲ ನೀಡುತ್ತಾರೆ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷ್ಯಾಧಾರ ಬೇಕೇ? ಇದು ದಿನಾಂಕ 3/5/2019 ಮಾಲು ಅಮಾನತ್ತು ಪಂಚನಾಮೆ. ಇದನ್ನ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ತಯಾರಿಸಲಾಗಿದೆ. ಇದರಲ್ಲಿ ನಂತರ ಆತನು ತನ್ನ ಜೇಬಿನಲ್ಲಿದ್ದ ಒಂದು ಮೊಬೈಲ್ ಅನ್ನ ಹಾಜರುಪಡಿಸಿದ್ದು ಎಂಬ ಉಲ್ಲೇಖವಿದೆ ನೋಡಿ. ಅಂದರೆ ಇಂದಿನ ದಿನ ರಾತ್ರಿ 7 ಗಂಟೆಯಿಂದ ಮಾರನೇ ದಿನ 12 ಗಂಟೆಯವರೆಗೆ ಮೊಬೈಲ್ಗಳು ನನ್ನ ಬಳಿಯೇ ಇತ್ತು ಎಂಬಂತೆ ತಿಳಿಸಲಾಗಿದೆ. ಈ ವಿಚಾರವನ್ನ ಯಾರಾದರೂ ನಂಬಲು ಸಾಧ್ಯವಿದೆಯೇ? ಈ ಅಂಶವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಶುದ್ಧ ಸುಳ್ಳು. ಸದರಿ ಮೊಬೈಲ್ಗಳನ್ನ ನಾರಾಯಣ ಸ್ವಾಮಿ ಬಳಿ ಇತ್ತು ಎಂಬುದು ಖಚಿತವಾಗುತ್ತದೆ. ಆಗಲೇ ನಾನು ಹೇಳಿದಂತೆ ದಿನಾಂಕ 19/3/2019 ನಾರಾಯಣ ಸ್ವಾಮಿಯವರು ನನ್ನ ಮೊಬೈಲ್ಗಳನ್ನು ಕಿತ್ತುಕೊಳ್ಳದೆ ಇದ್ದಿದ್ದಾರೆ. ದಿನಾಂಕ 3/5/2019 ಮೊಬೈಲ್ಗಳು ನನ್ನ ಬಳಿಯೇ ಇದ್ದಿದ್ದಾರೆ. ಶ್ರೀಮತಿ ಲತಾರವರ ವಿಡಿಯೋ ತೆಗೆದಿದ್ದೀರಿ ಎಂಬ ಕಾರಣವನ್ನು ಇಟ್ಟುಕೊಂಡು ನನ್ನ ವಿರುದ್ಧ ಮೊಕದ್ದಮೆ ದಾಖಲು ಮಾಡಲಾಗಿದೆ ಎಂಬ ವಿಚಾರ ತಿಳಿದ ಕೂಡಲೇ, ಅಂದರೆ ದಿನಾಂಕ 23/2019 ಸದರಿ ವಿಡಿಯೋವನ್ನು ನಾಶ ಮಾಡಿಬಿಡುತ್ತಿದ್ದೆ ಅಥವಾ ಸದರಿ ಮೊಬೈಲ್ ಯಾರ ಕೈಗೂ ಸಿಗದಂತೆ ಮಾಡಿಬಿಡುತ್ತಿದ್ದೆ ಅಲ್ಲವೇ? ಈ ರೀತಿ ವಿಡಿಯೋವನ್ನು ನಾಶಪಡಿಸುವ ಅಗತ್ಯವೇ ಇರಲಿಲ್ಲ, ಏಕೆಂದರೆ ದೂರಜಿ ತಿಳಿಸುವಂತೆ ಶ್ರೀಮತಿ ಲತಾರವರ ವಿಡಿಯೋವನ್ನು ನಾನು ತೆಗೆದಿರಲಿಲ್ಲ. ನಿಜವಾಗಿಯೂ ಸದರಿ ಮೊಬೈಲ್ಗಳು ನನ್ನ ಬಳಿ ಇದ್ದಿದ್ದರೆ ನನ್ನ ವಿರುದ್ಧ ಮೊಕದ್ದಮೆ ದಾಖಲಾದ ವಿಚಾರ ತಿಳಿದ ಕೂಡಲೇ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿ
ಸದರಿ ವಿಡಿಯೋವನ್ನು ತೋರಿಸಿ ವಾಸ್ತವಾಂಶವನ್ನು ಅವರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದೆ. ಈ ಮೂಲಕ ನಾಯಕ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬಹಿರಂಗ ಸವಾಲ ಆಗುತ್ತದೆ. ನಾನು ಠಾಣಾ ಪಾರಪೇದೆಯನ್ನು ಹಿಂಬಾಲಿಸಿ ವಿಡಿಯೋ ತೆಗೆದಿರಲಿಲ್ಲ. ದೂರದರ್ಶನ ತಿಳಿಸುವಂತೆ ಶ್ರೀಮತಿ ಲತಾರ ವಿಡಿಯೋ ತೆಗೆದಿದ್ದಾನೆ ಎಂಬಂತ ವಿಡಿಯೋವನ್ನು ನೀವು ತೋರಿಸಿಬಿಟ್ಟರೆ ನನಗೆ ಯಾವುದೇ ವಿಚಾರಣೆ ನಡೆಸುವ ಅಗತ್ಯವಿಲ್ಲ. ನಾನೇ ಸೀದಾ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಲು ಸಿದ್ಧನಿದ್ದೇನೆ. ಇಲ್ಲದಿದ್ದರೆ ನೀವು ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಡುತ್ತೀರಾ? ಮಾರ್ಚ್ 19ರಂದೇ ನಾನ್ ಸಮಯ ಅವರು ನನ್ನಿಂದ ಮೊಬೈಲ್ಗಳನ್ನು ಕಿತ್ತುಕೊಂಡಿದ್ದರು ಎಂಬುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷ್ಯಾರ ಬೇಕೇ? ನನ್ನ ಈ ಮನವಿ ಪತ್ರದಲ್ಲಿ ಮನವಿ ಮಾಡಿಕೊಂಡಂತೆ ಮಾನ್ಯ ನ್ಯಾಯಾಲಯದಿಂದ ಯಾರಾದರೂ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಕೃಷ್ಣರಾಜ ಪೊಲೀಸ್ ಠಾಣೆಗೆ ಕಳುಹಿಸಿ ಠಾಣೆಯಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳಿಂದ ದಿನಾಂಕ 19/3/2019 ದಾಖಲಾಗಿರುವ ವಿಡಿಯೋಗಳನ್ನು ಸಂಗ್ರಹಿಸಿ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಮಾನ್ಯ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದರೆ ನನ್ನಿಂದ ಎರಡೂ ಮೊಬೈಲ್ಗಳನ್ನು ಕಿತ್ತುಕೊಂಡಿರುವುದು, ನನ್ನ ಮೇಲೆ ದೌರ್ಜನ್ಯ ನಡೆಸಿರುವುದು, ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿರುವುದು ಖಚಿತವಾಗುತ್ತಿತ್ತಲ್ಲವೇ? ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನನ್ನ ವಿರುದ್ಧ ಸುಳ್ಳು ಮೊಕದ್ದಮೆ ದಾಖಲಿಸುವುದು ಸಾಬೀತಾಗುತ್ತಿತ್ತು. ಈ ರೀತಿ ಪಡೆದುಕೊಂಡ ವರದಿಯನ್ನು ಆಧರಿಸಿ ನಾರಾಯಣ ಸ್ವಾಮಿಯ ವಿರುದ್ಧ ಮತ್ತು ಇತರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆದೇಶ ನೀಡಿದ್ದರೆ ನಾರಾಯಣ ಸ್ವಾಮಿಯಂತಹ ಅಧಿಕಾರಿಗಳು ಬೆಚ್ಚಿ ಬೀಳುತ್ತಿದ್ದರು. ನ್ಯಾಯಾಲಯಗಳ ಬಗ್ಗೆ ಭಯ ಭಕ್ತಿ ಮೂಡಿಸಿಕೊಂಡು ಈ ರೀತಿ ಸರ್ವಾಧಿಕಾರಿಗಳಂತೆ ನಡೆದುಕೊಳ್ಳುವುದು ದೌರ್ಜನ್ಯ ನಡೆಸುವ ಕೃತ್ಯಗಳಿಗೆ ಕಡಿವಾಣ ಬೀಳುತ್ತಿತ್ತಲ್ಲವೇ? ಮಾನ್ಯ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯನ್ನು ವಜಾ ಮಾಡಿದ್ದರಿಂದ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಬೇಸಿಗೆ ರಜಾ ಇದ್ದುದರಿಂದ ಅರ್ಜಿಯ ವಿಚಾರಣೆ ತಡವಾಯಿತು. ಅಷ್ಟರಲ್ಲಿ ಅಂದರೆ 45 ದಿನಗಳ ನಂತರ ನನ್ನನ್ನು ಚನ್ನರಾಯಪಟ್ಟಣದಲ್ಲಿ ಬಂಧಿಸಿ ಮೈಸೂರಿಗೆ ಕರೆದುಕೊಂಡು ಬಂದು ನ್ಯಾಯಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಪ್ರಕರಣ ಸುಳ್ಳು ಎಂಬುದಕ್ಕೆ ಸಾಕಷ್ಟು ಮಾಹಿತಿ ಮತ್ತು ದಾಖಲೆಗಳೊಂದಿಗೆ ಅನುಮಾನಿಕರನ್ನು ನೀಡಿದರೂ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ನನ್ನ ಸಂಚಾರಿ ದೂರವಾಣಿಯ ದಾಖಲೆಗಳನ್ನು ಗಮನಿಸಿ ದಿನಾಂಕ 18/3/2019 ಮಧ್ಯಾಹ್ನ 2 ಗಂಟೆಯಲ್ಲಿ ವೃತ್ತ ನಿರೀಕ್ಷಕ ನಾರಾಯಣ ಸ್ವಾಮಿ ಅವರಿಗೆ ಸರ್ಕಾರದಿಂದ ನೀಡಿರುವ 9480802242 ಸಂಖ್ಯೆಯ ದೂರವಾಣಿಗೆ ಕರೆ ಮಾಡಿದ್ದೇನೆ. ಸಂಜೆ ನಿಮ್ಮ ಠಾಣೆಗೆ ಬಂದು ಶ್ರೀಮತಿ ಲತಾರ್ ಅವರ ವಿಡಿಯೋ ಮಾಡುತ್ತೇನೆಂದು ಹೇಳಿದ್ದೆ ಅಂತ. ಈ ಅಂಶವನ್ನು ಸಾಕ್ಷ್ಯಾಧಾರವನ್ನಾಗಿ ಪರಿಗಣಿಸಿದ್ದರೆ ಅದೇ ರೀತಿ ಸಂಜೆ 6 ಗಂಟೆ ಸಮಯದಲ್ಲಿ ಪೊಲೀಸ್ ಆಯುಕ್ತರಿಗೆ ಸರ್ಕಾರದಿಂದ ನೀಡಿರುವ 9480802221 ಸಂಖ್ಯೆಯ ದೂರವಾಣಿಗೆ ಕರೆ ಮಾಡಿದ್ದೇನೆ. ಇವರಿಗೆ ಕರೆ ಮಾಡಿ ಶ್ರೀಮತಿ ಲತಾರ್ ಅವರ ವಿಡಿಯೋ ತೆಗೆಯಲು ಕೃಷ್ಣರಾಜ ಪೊಲೀಸ್ ಠಾಣೆಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ್ದೇನೆ ಅಂತ. ರಾತ್ರಿ 7:30ರಲ್ಲಿ ಕೃಷ್ಣರಾಜ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಿಗೆ ಸರ್ಕಾರದಿಂದ ನೀಡಿರುವ 9480802223 ಸಂಖ್ಯೆಯ ದೂರವಾಣಿಗೆ ಕರೆ ಮಾಡಿದ್ದೇನೆ. ಇವರಿಗೆ ಕರೆ ಮಾಡಿ ಈ ಲತಾರ್ ಅವರ ವಿಡಿಯೋ ತೆಗೆದಿದ್ದು ಆಯಿತು, ಠಾಣೆಯಿಂದ ಹೊರಟಿದ್ದೇನೆ ಎಂದು ಹೇಳಿದೆ ಅಂತ. ರಾತ್ರಿ ಸುಮಾರು 9:10ರಲ್ಲಿ ಕರ್ನಾಟಕದ DGP ಅವರಿಗೆ ಸರ್ಕಾರದಿಂದ ನೀಡಿರುವ 9480802221 ಸಂಖ್ಯೆಯ ದೂರವಾಣಿಗೆ ಕರೆ ಮಾಡಿದ್ದೇನೆ. ಇವರಿಗೆ ಕರೆ ಮಾಡಿ ಕೃಷ್ಣರಾಜ ಪೊಲೀಸ್ ಠಾಣೆಗೆ ಹೋಗಿ ಶ್ರೀಮತಿ ಲತಾರ್ ಅವರ ವಿಡಿಯೋ ಮಾಡಿಕೊಂಡು ಮನೆಗೆ ಬಂದು ನೋಡಿದೆ ಎಂದು ಹೇಳಿದೆ ಅಂತ ಸಾಕ್ಷ್ಯಾಧಾರಗಳನ್ನಾಗಿ ಪರಿಗಣಿಸಿದ್ದರೆ ನನ್ನ ವಿರುದ್ಧ ಮಾಡಿರುವ ಆರೋಪ ಸಾಬೀತುಪಡಿಸುವುದಕ್ಕೆ ಉತ್ತಮ ಸಾಕ್ಷ್ಯಾಧಾರಗಳಾಗಿತ್ತಲ್ಲವೇ? ಇಂತಹ ಕೆಲವು ಪೊಲೀಸರ ಈ ಉಚ್ಚಾರಣೆಗೆ ಕಡಿವಾಣ ಹಾಕುವಂತಹ ದಂಡನೆಯ ಹಿರಿಯ ಪೊಲೀಸ್ ಅಧಿಕಾರಿ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಇಲ್ಲವೇ? ಈ ಪ್ರಕರಣ ಸುಳ್ಳು ದುರುದ್ದೇಶಪೂರ್ವಕವಾಗಿ ದಾಖಲಿಸಲಿದೆ ಎಂಬುದನ್ನು ತಿಳಿಸಿ ಅನುಮಾನಿ ಪತ್ರವನ್ನು ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಸುಳ್ಳು ದೋಷಾರೋಪ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಈ ಮಧ್ಯೆ ನಡೆದ 4 ವಿಚಾರಗಳನ್ನು ನಿಮಗೆ ತಿಳಿಸುವುದನ್ನು ಮರೆತೆ. ಅದರಲ್ಲಿ ಮೊದಲನೆಯದು ನನ್ನ ವಿರುದ್ಧ ಸುಳ್ಳು ಮೊಕದ್ದಮೆಯನ್ನು ದಾಖಲು ಮಾಡಿದ ನಾನ್ ಚಮೇರು ನನಗೆ ರೌಡಿ ಎಂಬ ಹಣೆ ಪಟ್ಟಿಯನ್ನು ಕಟ್ಟಿ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ತೆಗೆದರು. ಯಾಕೆಂದರೆ 16 ಜನರಿಗೆ ನಾನು ಹೊಡೆದು ಕೈಕಾಲನ್ನು ಕತ್ತರಿಸಿ ಹಾಕಿದ್ದೆ. ಇದು ರಾಘವೇಂದ್ರ ಸೇಠ್ಗೆ ಸಂಬಂಧಿಸಿದ ವಿಡಿಯೋ. ಜನರೊಂದಿಗೆ ಎಷ್ಟು ಗೌರವಯುತವಾಗಿ ನಡೆದುಕೊಳ್ಳುತ್ತಾನೆ ನೋಡಿ. ಆದ್ದರಿಂದ ಈತನ ವಿರುದ್ಧ ರೌಡಿ ಶೀಟ್ ತೆರೆದಿಲ್ಲ. ಎರಡನೇ ವಿಷಯ ಅಂದರೆ ಅಸಲು ದಾವಾ ಸಂಖ್ಯೆ 17/58/2011 ಬಗ್ಗೆ ಮಾತನಾಡುವಾಗ ಚಿಕ್ಕ ಸಿಂಗ್ರಯ್ಯ ಎಂಬುವರ ಬಗ್ಗೆ ಹೇಳಿದೆ. ಏಕೆಂದರೆ ಈ ಚಿಕ್ಕ ಸಿಂಗ್ರಯ್ಯನವರ ಮುಖಾಂತರವೂ ನಮ್ಮಗಳ ವಿರುದ್ಧ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ 81/2019 ಸಂಖ್ಯೆಯ ಮೊಕದ್ದಮೆಯನ್ನು ರಾಘವೇಂದ್ರ ಸೇಠು ದಾಖಲು ಮಾಡಿಸಿದ್ದಾನೆ. ಸದರಿ ದೂರರ್ಜಿಯ ವಿವರವನ್ನು ಓದುವುದಿಲ್ಲ, ಏಕೆಂದರೆ ಅರ್ಜಿಯಲ್ಲಿರುವ ವಿಷಯ ಅಷ್ಟು ಅಸಹ್ಯವಾಗಿದೆ. ಸಮಾಧಾನದ ಸಂಗತಿ ಎಂದರೆ ಈ ಪ್ರಕರಣಕ್ಕೆ ಸುಳ್ಳು ದೂರರ್ಜಿ ಎಂದು ಬಿ ಅಂತಿಮ ವರದಿ ಸಲ್ಲಿಸಲಾಗಿದೆ. ಈ ಪ್ರಕರಣಕ್ಕಷ್ಟೇ ಅಲ್ಲ,
ರಾಘವೇಂದ್ರ ಸೇಠ್ ದಾಖಲಿಸಿದ್ದ 138/2018 ಮತ್ತು ರವಿ ಮುಖಾಂತರ ದಾಖಲಿಸಿದ್ದ 146/2018 ಸಂಖ್ಯೆಯ ಮೊಕದ್ದಮೆಗಳು ಕೂಡ ಸುಳ್ಳು ಎಂದು ಬಿ ಅಂತಿಮ ವರದಿಯನ್ನ ಸಲ್ಲಿಸಲಾಗಿದೆ. ಅಂದರೆ ತನ್ನ ವಂಚನೆಯನ್ನು ಮುಚ್ಚು ಹಾಕಲು ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ನನ್ನ ಮತ್ತು ಇತರರ ವಿರುದ್ಧ ರಾಘವೇಂದ್ರ ಸೇಠ್ ದಾಖಲಿಸಿದ್ದ ಮತ್ತು ದಾಖಲು ಮಾಡಿಸಿದ್ದ ಒಟ್ಟು 3 ಪ್ರಕರಣಗಳು ಸುಳ್ಳು ಎಂಬುದು ಸಾಬೀತಾಗಿದೆ. ಅಷ್ಟೇ ಅಲ್ಲ, ಈ ಮೊದಲು ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದ 141/2018 ಸಂಖ್ಯೆಯ ಪ್ರಕರಣಕ್ಕೆ ಸುಳ್ಳು ದೋಷಾರೋಪಣ ಪತ್ರ ಸಲ್ಲಿಸಲಾಗಿತ್ತಾದರೂ ಖುದ್ದು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾದ ರಾಘವೇಂದ್ರ ಸೇಠ್ ಪ್ರಕರಣವನ್ನು ಮುಂದುವರಿಸಲು ಇಷ್ಟವಿಲ್ಲ, ಮುಕ್ತಾಯಗೊಳಿಸಿ ಎಂದು ಮನವಿ ಮಾಡಿಕೊಂಡಿದ್ದರಿಂದ ಮಾನ್ಯ ನ್ಯಾಯಾಲಯ ಪ್ರಕರಣವನ್ನ ಮುಕ್ತಾಯ ಮಾಡಿರುತ್ತದೆ. ರಾಘವೇಂದ್ರ ಸೇಠ್ನಂತಹ ವಂಚಕರು ಕಾನೂನನ್ನ ಹೇಗೆ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಮೊಕದ್ದಮೆಗಳನ್ನ ದಾಖಲಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇಂತಹವರಿಗೆ ವಿಜಯ್ ಕುಮಾರ್, ನಾರಾಯಣ್ ಸ್ವಾಮಿಯಂತಹ ಪೊಲೀಸ್ ಅಧಿಕಾರಿಗಳು ಹೇಗೆ ಸಹಕರಿಸುತ್ತಾರೆ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇ? ರಾಘವೇಂದ್ರ ಸೇಠ್ನಂತಹ ದುರುಳರು ದಾಖಲಿಸಿರುವ ಇಂತಹ ಸುಳ್ಳು ಪ್ರಕರಣಗಳಿಂದಾಗಿ ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಪ್ರಕರಣಗಳು ಮಾನ್ಯ ನ್ಯಾಯಾಲಯದಲ್ಲಿ ಬಾಕಿ ಇರಬಹುದು? ಇದರಿಂದ ಸರ್ಕಾರದ ಹಣ, ಮಾನ್ಯ ನ್ಯಾಯಾಲಯದ ಅಮೂಲ್ಯ ಸಮಯ ಎಷ್ಟು ವ್ಯರ್ಥವಾಗುತ್ತಿರಬಹುದು? ಎಷ್ಟು ಪ್ರಮಾಣದ ಪರಿಸರ ನಾಶ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಿರಬಹುದು ಎಂದು ಲೆಕ್ಕ ಹಾಕಿದರೆ ಗಾಬರಿ ಆಗುತ್ತದೆ. ಅಷ್ಟೇ ಅಲ್ಲ, ಈ ಬಗ್ಗೆ ತುರ್ತಾಗಿ ಗಮನ ಹರಿಸಿ ಇಂತಹ ಸುಳ್ಳು ಪ್ರಕರಣಗಳಿಗೆ, ಅನ್ಯಾಯಗಳಿಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲೇಬೇಕು ಅನಿಸುತ್ತದೆ ಅಲ್ಲವೇ? ತಮಗೆ ಅನ್ಯಾಯವಾಗಿದೆ, ನ್ಯಾಯ ದೊರಕಿಸಿಕೊಡಿ ಎಂದು ನನಗೆ ಮನವಿ ಮಾಡಿಕೊಳ್ಳುವವರು ನೀಡುವ ಮಾಹಿತಿ ಮತ್ತು ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿ ಅವರು ಹೇಳಿದಂತೆ ಅನ್ಯಾಯ, ಅಕ್ರಮ, ವಂಚನೆ ಆಗಿರುವುದು ಕಂಡುಬಂದರೆ ಕಾನೂನುಬದ್ಧ ರೀತಿಯಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರರ್ಜಿ ಕೊಟ್ಟು ಅಥವಾ ದೂರರ್ಜಿ ಕೊಡಿಸಿ ಅಥವಾ ಮಾನ್ಯ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲು ಮಾಡಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಡುವಂತಹ ಸಾಮಾಜಿಕ ಹೋರಾಟ ನಡೆಸುತ್ತಿರುವ ನನ್ನನ್ನು ರೌಡಿಯನ್ನಾಗಿಸಿದ್ದಾರೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಕ್ಕೆ, ಮಾನ್ಯ ನ್ಯಾಯಾಲಯಕ್ಕೆ, ಜನಸಾಮಾನ್ಯರಿಗೆ ವಂಚಿಸುತ್ತಿರುವುದಲ್ಲದೆ ತನ್ನ ಈ ಕೃತ್ಯವನ್ನು ಪ್ರಶ್ನಿಸುವವರ ವಿರುದ್ಧ ಸ್ವತಃ ತಾನು ಅಥವಾ ತನ್ನ ಕಡೆಯವರಿಂದ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸಿ ಬೆದರಿಕೆ ಹಾಕುವ, ಸರ್ಕಾರದ ಹಣ ಮತ್ತು ಮಾನ್ಯ ನ್ಯಾಯಾಲಯದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತಿರುವ ಹಾಗೂ ಈ ರೀತಿ ಪೊಲೀಸರ ಮುಂದೆಯೇ ಜಗಳ ಮಾಡುವ, ಹಲ್ಲೆ ನಡೆಸುವ ರಾಘವೇಂದ್ರ ಸೇಠ್ ರೌಡಿಯಾಗುವುದಿಲ್ಲ, ಸಮಾಜದ ಗಣ್ಯ ವ್ಯಕ್ತಿಯನ್ನಾಗಿಸುತ್ತಾರೆ. ರಾಘವೇಂದ್ರ ಸೇಠ್ನಂಥವರು ಅರ್ಥವಿಲ್ಲದ, ಸಾಕ್ಷ್ಯಾಧಾರವಿಲ್ಲದ ಸುಳ್ಳು ದೂರರ್ಜಿಗಳನ್ನು ಕೊಟ್ಟ ಕೂಡಲೇ ಮೊಕದ್ದಮೆ ದಾಖಲಿಸುತ್ತಾರೆ. ದಾಖಲಾತಿಗಳೊಂದಿಗೆ ಸತ್ಯಾಂಶದಿಂದ ಕೂಡಿದ ದೂರರ್ಜಿಯನ್ನು ಶ್ರೀಮತಿ ನಾಗಲಾಂಬಿಕರವರಂತಹವರು ಕೊಟ್ಟರೆ ದಿನಗಳ ಕಾಲ ಅಲಿಸುತ್ತಾರೆ. 21ನೇ ಶತಮಾನದ ಆಧುನಿಕ ಮಾನವರು ಎಂದು ನಮ್ಮನ್ನು ನಾವು ಕರೆದುಕೊಳ್ಳುವುದಕ್ಕೆ, ಧನ್ಯಾಸ್ಮಿ ಭಾರತ ಎಂದು ಹೇಳಿಕೊಳ್ಳುವುದಕ್ಕೆ ನಮ್ಮ ದೇಶದಲ್ಲಿ ಇಂತಹ ವ್ಯವಸ್ಥೆ ಇರಬೇಕಾ? ನಾರಾಯಣ ಸ್ವಾಮಿ ಇಂತಹ ಪೊಲೀಸ್ ಅಧಿಕಾರಿಗಳ ಮತ್ತು ಇಂತಹ ಕೃತಿಗಳಿಗೆ ಕಡಿವಾಣ ಹಾಕದ ಹಿರಿಯ ಪೊಲೀಸ್ ಅಧಿಕಾರಿ ಮನಸ್ಥಿತಿ ಹೀಗೆ ಇರಬೇಕಾ? ತಿಳಿದವರು ಹೇಳಬೇಕು. ಇಂತಹ ವ್ಯವಸ್ಥೆಗಳನ್ನು ನೋಡಿದಾಗ, ಇಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ಇಂತಹ ದೌರ್ಜನ್ಯ ನೋಡಿಕೊಂಡು ನಾವು ಮಾನವರು ಎಂದು ಹೇಳಿಕೊಂಡು ಬದುಕುವ ಅನಿವಾರ್ಯತೆ ಏನಿದೆ ಎಂಬ ಪ್ರಶ್ನೆ ನನ್ನ ಪ್ರತಿಕ್ಷಣ ಕಾಡುತ್ತದೆ. ಮೂರನೇ ವಿಚಾರವೆಂದ್ರೆ, ನನ್ನ ವಿರುದ್ಧ 25/2019 ಸಂಖ್ಯೆಯ ಮೊಕದ್ದಮೆ ದಾಖಲಿಸಿದ ನಂತರ ಶ್ರೀಮತಿ ನಾಗಲಾಂಬಿಕರವರ ದೂರರ್ಜಿಯನ್ನು ಆಧರಿಸಿ 26/2019 ಸಂಖ್ಯೆಯ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ. ಇದೇ ಕೆಲಸವನ್ನ 18ನೇ ತಾರೀಕಿನಂದೇ ಮಾಡಿಬಿಟ್ಟಿದ್ದರೆ 18ನೇ ತಾರೀಕು ನಾನು ವಿಡಿಯೋ ಮಾಡುವುದು, 19ನೇ ತಾರೀಕು ನಾನು ಪೊಲೀಸ್ ಠಾಣೆಗೆ ಹೋಗುವುದು, ನನಗೂ ನಾರಾಯಣ ಸ್ವಾಮಿಯವರಿಗೂ ಮಾತಿನ ಚಕಮಕಿ ನಡೆಯುವುದು, ಅವರು ನನ್ನ ಎರಡು ಮೊಬೈಲ್ ಕಿತ್ತುಕೊಳ್ಳುವುದು, ನನಗೆ ಕೊಲೆ ಬೆದರಿಕೆ ಹಾಕುವುದು, ನನ್ನನ್ನು ನಿಂದಿಸುವುದು, ನನ್ನ ವಿರುದ್ಧ 25/2019 ಸಂಖ್ಯೆಯ ಮೊಕದ್ದಮೆ ದಾಖಲಿಸುವುದು, ರೌಡಿ ಹಾಳೆ ತೆರೆಯುವುದು. ನಾನು 45 ದಿನಗಳ ಕಾಲ ಮೈಸೂರನ್ನೇ ಬಿಟ್ಟು ಬೇರೆ ಬೇರೆ ಊರುಗಳಲ್ಲಿ ಸುತ್ತುವುದು, ನನ್ನನ್ನು ಹುಡುಕಿಕೊಂಡು ಪೊಲೀಸರು ಚೆನ್ನರಾಯ ಪಟ್ಟಣದವರೆಗೆ ಬಂದು ಬಂಧಿಸುವುದು, ನನ್ನನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವುದು, ಸುಳ್ಳು ಸಾಕ್ಷ್ಯಾಧಾರಗಳನ್ನು ಸೃಷ್ಟಿಸುವುದು, ಸುಳ್ಳು ದೋಷಾರೋಪಣ ಪತ್ರ ಸಲ್ಲಿಸುವುದು, ಸರ್ಕಾರದ ಹಣ ಮತ್ತು ಮಾನ್ಯ ನ್ಯಾಯಾಲಯಗಳ ಅಮೂಲ್ಯ ಸಮಯ ವ್ಯರ್ಥವಾಗುವುದು,
ನಾನು ಮತ್ತು ನನ್ನ ಕುಟುಂಬ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಪಾರ ನಷ್ಟವನ್ನು ಹೊಂದುವುದು ತಪ್ಪುತ್ತಿತ್ತಲ್ಲವೇ ನಾಲ್ಕನೆಯ ಮತ್ತು ಪ್ರಮುಖ ವಿಚಾರವೇನೆಂದರೆ ಈ ರೀತಿ ಹಲವು ಮುಕದ್ದಮೆಗಳನ್ನು ದಾಖಲಿಸಿದರೆ ಜೈಲಿಗೆ ಕಳುಹಿಸಿಬಿಟ್ಟರೆ ನಾನು ಎದರಿ ಬಿಡುತ್ತೇನೆ ಶ್ರೀಮತಿ ನಾಗಲಾಂಬಿಕರ ವಿಚಾರಕ್ಕೆ ಬರುವುದಿಲ್ಲ ಎಂದುಕೊಂಡಿದ್ದ ರಾಘವೇಂದ್ರ ಸೇಟ್ಗೆ ಏನೇ ಮಾಡಿದರೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವವರಿಗೂ ಸ್ನೇಹಮಯ ಕೃಷ್ಣ ಬಿಡುವುದಿಲ್ಲ ಎಂಬುದು ಗೊತ್ತಾದ ನಂತರ ನನ್ನೊಂದಿಗೆ ರಾಜಿಯ ಮಾತುಗಳನ್ನಾಡಲು ಬಂದ ಮೊದಲು ಶ್ರೀಮತಿ ನಾಗಲಾಂಬಿಕಾ ಮತ್ತು ಎಸ್ ವಿ ರಾಘವೇಂದ್ರರಿಗೆ ಹಣ ಕೊಡಲು ಅಥವಾ ಬದಲಿ ನಿವೇಶನ ಕೊಡುವಂತೆ ಆನಂತರ ಆತನೊಂದಿಗೆ ಮಾತನಾಡಬೇಕೇ ಬೇಡವೇ ಎಂದು ಯೋಚಿಸುತ್ತೇನೆ ಎಂದು ತಿಳಿಸಿದೆ ಅದರಂತೆ ಬದಲಿ ನಿವೇಶನವನ್ನು ನೀಡಿ ಅದಕ್ಕೆ ಸಂಬಂಧಿಸಿದ ಕ್ರಯಪತ್ರಗಳನ್ನು ನೋಂದಾಯಿಸಿ ಕೊಟ್ಟಿದ್ದಾನೆ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಅನ್ಯಾಯಕ್ಕೆ ಒಳಗಾದ ಶ್ರೀಮತಿ ನಾಗಲಾಂಬಿಕ ಮತ್ತು ಎಸ್ ವಿ ರಾಘವೇಂದ್ರರಿಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಹಾಗೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯವನ್ನು ಕೊಡಿಸುವ ಉದ್ದೇಶದಿಂದ ಸರ್ಕಾರದ ನೇಮಕಗೊಂಡಿದ್ದ ವೃತ್ತ ನಿರೀಕ್ಷಕ ನಾಶಮೆಯಿಂದ ನ್ಯಾಯ ಸಿಗಲಿಲ್ಲ ಬದಲಿಗೆ ಸಾಮಾನ್ಯ ವ್ಯಕ್ತಿಯಾದ ನನ್ನಿಂದ ಇವರಿಬ್ಬರಿಗೆ ನ್ಯಾಯ ಸಿಕ್ಕಿತ್ತು ಎಂಬುದು ಖಚಿತವಾಗುತ್ತದೆ ಅಲ್ಲವೇ ಈಗ ನೀವೇ ಹೇಳಿ ನಾನು ಸಾಮಾಜಿಕ ಹೊಣೆಗಾರನ ಸಮಾಜಘಾತಕನ ರೌಡಿಯ ಜೈ ಹಿಂದ್ ಜೈ ಕರ್ನಾಟಕ